ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಜನಪ್ರತಿನಿಧಿಗಳ ಹೊಲಸು ರಾಜಕೀಯಕ್ಕೆ ಜಿಲ್ಲಾಡಳಿತ ವೈಫಲ್ಯಕ್ಕೆ. ಕುಡಿಯುವ ನೀರನ್ನು ಕಳೆದುಕೊಂಡ ಶಿರಾಜ್ನತೆ. ಶಿರಾಕ್ಕೆ ಹೇಮಾವತಿ ನೀರು ಸರಬರಾಜು ಸ್ಥಗಿತ. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಶಿರಾ ದೊಡ್ಡಕೆರೆ, ಶಿರಾ ನಗರಕ್ಕೆ ನೀರು ಸರಬರಾಜು ಮಾಡುವ ದೊಡ್ಡಕೆರೆ ಪಂಪೋಸ್ ಬಳಿ ಇದ್ದೀವಿ. ಈಗಾಗಲೇ ನೀರು ಫುಲ್ ಖಾಲಿಯಾಗಿರೋದ್ರಿಂದ ನೆಕ್ಸ್ಟ್ ಕುಡಿಯೋ ನೀರು ಒಂದು 3-4 ಡೇಸ್ ಅಷ್ಟೇ ಬಿಡೋಕ್ಕೆ ಸಾಧ್ಯ ಅಂತ ಹೇಳ್ತಾಯಿದ್ದಾರೆ. ಹಾಗಾಗಿ ಇನ್ನು ಮುಂದೆ ನಮ್ಮ ಶಿರಾಗೆ ನೀರು ಸರಬರಾಜು ಮಾಡಬೇಕು ಅಂದರೆ ಬೋರ್ವೆಲ್ನೇ ಆಶ್ರಯಿಸಬೇಕು. ಬೋರ್ವೆಲ್ಲಲ್ಲಿ ಯಾವ ನೀರು ಸಿಗುತ್ತೋ ಆ ನೀರನ್ನೇ ನಮ್ಮ ದಿನ ಬಳಕೆಗೆ ಕುಡಿಯೋ ನೀರಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಎರಡನೇ ಬಾರಿ ನಮಗೆ ಕೆರೆ ನೀರು ತುಂಬಿಸ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತಾಯಿದ್ರು. ಆದರೆ ಮೊನ್ನೆ ತಾನೇ ಪಟ್ರವತಳ್ಳಿ ಗೇಟಲ್ಲಿ ಕೆರೆಗೆ ನೀರು ಹರಿಸೋದಕ್ಕೆ ನೀರು ಬಿಟ್ಟಿದ್ದರು, ಆದರೆ ಮತ್ತೆ ಅದೇ ದಿನ ನಿಲ್ಲಿಸಿದ್ದಾರೆ. ಈಗ ನೋಡಿ, ನೀರು ಖಾಲಿಯಾಗಿದೆ, ಶಿರಾ ಕೆರೆ ನೀರು ಫುಲ್ ಖಾಲಿಯಾಗಿದೆ. ಈಗ ಕುಡಿಯೋಕ್ಕೆ ನೀರಿಲ್ಲ. ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆಗೆ ನೀರು ನಮ್ಮ ದೊಡ್ಡಕೆರೆಗೆ ಬಿಡಲೇಬೇಕು. ಆದರೂ ಯಾರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಯಾ ತಾಲೂಕು ಆಡಳಿತ ಆಗಲಿ ಎಷ್ಟೇ ಗಮನ ಹರಿಸೋದು ಇದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೂ ಅದು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತೇನೆ. ನೋಡಿ, ಎಲ್ಲ ವಾಟರ್ ಕ್ಲೀನಿಂಗ್ ಪ್ಲಾಂಟ್ಸ್ ಎಲ್ಲ ಸ್ಥಗಿತಗೊಂಡಿದೆ. ಈಗಿರೋ ನೀರು, ಸ್ಟಾಕ್ ಮಾಡಿರೋ ನೀರು ಇದೆಯಲ್ಲ, ನೋಡಿ ಅಲ್ಲೊಂದು ಟ್ಯಾಂಕಲ್ಲಿ ಟ್ಯಾಂಕಲ್ಲಿ ನೀರು ಸ್ಟಾಕ್ ಮಾಡಿದ್ದಾರೆ. ಆ ನೀರನ್ನ ಇನ್ನು 2-3 ಡೇಸ್ ಶಿರಾಕ್ಕೆ ಬಿಡ್ಬೋದು ಅನಿಸುತ್ತೆ. ಇನ್ನು ಮುಂದೆ ಶಿರಾ ನಗರಕ್ಕೆ ಹೇಮಾವತಿ ನೀರು ಬರಲ್ಲ. ಇನ್ನೇನಿದ್ರೂ ನಾವು ಬೋರ್ವೆಲ್ ನೀರನ್ನೇ ಆಶ್ರಯಿಸಬೇಕು. ತಹಶೀಲ್ದಾರ್ ಅವರೇ, ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ಐಬಿ ವೃತ್ತದ ಬಳಿ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ಹಾಜರಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿ ವ್ಯವಸ್ಥೆ ಕಲ್ಪಿಸಿದ್ದು ಶಿರಾ ಇತಿಹಾಸದಲ್ಲೇ ಇದೇ ಮೊದಲು. ಶ್ರೀ ಟಿವಿ ವೀಕ್ಷಕರೇ, ಈಗ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಳಿಯಲ್ಲಿದ್ದೇವೆ. ಇಲ್ಲಿ ತುಂಬಾ ದೊಂಬೆ ಆಗಿದೆ, ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ನೋಡಿ, ನೂರಾರು ವಿದ್ಯಾರ್ಥಿಗಳು ಕಾಯ್ತಾ ಕ್ಯೂನಲ್ಲಿ ಇದ್ದಾರೆ. ಇಲ್ಲಿ ಸಾಮಾಜಿಕ ಅಂತರ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಮೇಲಾಗಿ ಈಗ 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಯಾವುದೇ ಥರ್ಮಲ್ ಸ್ಕ್ರೀನಿಂಗ್ ಆಗಲಿ ಸ್ಯಾನಿಟೈಸ್ ಆಗಲಿ ಆಗಿಲ್ಲ. ಇವರೆಲ್ಲ 10:30 ಎಕ್ಸಾಮ್ ಬರೀತಾರೆ, ಬರೆಯೋಕ್ಕೆ ಕಳ್ಸೋಕ್ಕೆ ಆಗುತ್ತಾ ಅನ್ನೋದೊಂದು ಅನುಮಾನ ಮೂಡಿಬರ್ತಾ ಇದೆ. ನೋಡಿ, ಇದು ಒಂದು ಇಂಥದ್ದು 4-5 ಕ್ಯೂ ಇದೆ, ಇದರಲ್ಲಿ ಒಂದು ಕ್ಯೂನ ನಾ ತೋರಿಸ್ತಾ ಇರೋದು. ನಾವು ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಎಕ್ಸಾಮ್ ಸೆಂಟರ್ಸ್ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಸೆಂಟರ್ ನಡೆಯುವ ಸ್ಥಳದಲ್ಲಿದ್ದೀವಿ. ನೋಡಿ, ಇಷ್ಟೊಂದು ವಿದ್ಯಾರ್ಥಿಗಳು ಎಕ್ಸಾಮ್ ಬರೀ ಕ್ಯೂನಲ್ಲಿ ನಿಂತಿದ್ದಾರೆ. ಇವ್ರದ್ದು ಥರ್ಮಲ್ ಸ್ಕ್ರೀನಿಂಗ್ ಆಗಲಿ ಬೇರೆ ಸ್ಯಾನಿಟೈಸ್ ಆಗಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವ್ರಿಗೆಲ್ಲ 10:30 ಎಕ್ಸಾಮ್ ಬರೆಯೋಕ್ಕೆ ಅನುಕೂಲ ಆಗುತ್ತಾ? ಇವರು ಈ ಥರ ಆತಂಕದಲ್ಲಿ ಹೋಗಿ ಎಕ್ಸಾಮ್ ಯಾವ ರೀತಿ ನೆಮ್ಮದಿಯಾಗಿ ಬರೀತಾರೆ ಅನ್ನೋದು ಈ ಸೆಂಟ್ರಲ್ಲಿ ಒಂದು ಅನುಮಾನ ಮೂಡ್ತಾ ಇದೆ ಈ ಎಕ್ಸಾಮ್ ಸೆಂಟ್ರಲ್ಲಿ. ನೋಡಿ, ಪೊಲೀಸ್ ಎಲ್ಲ ಬಂದು ಈ ಸರ್ಕಲ್ ಇದು, ಸರ್ಕಲಲ್ಲಿ ಇಲ್ಲಿ ಮೊದಲೇ ಟ್ರಾಫಿಕ್ಕು, ಅದ್ರ ಜೊತೆಗೆ ಸರ್ ನೋಡಿ, ಸ್ಟಾಪ್.
ಪ್ರತಿ ವಿದ್ಯಾರ್ಥಿದು ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಸ್ಯಾನಿಟೈಸಿಂಗ್ ಮತ್ತು ಮಾಸ್ಕ್ ವಿತರಿಸಿ ಕಳಿಸ್ತಾ ಇದ್ದಾರೆ. ಆದರೂ ಇಲ್ಲಿ ಈ ಸೆಂಟ್ರಲ್ಲಿ ಒಂದು ದೊಂಬಿ ಇದೆ, 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮು ಒಂದು ನೆಮ್ಮದಿಯಾಗಿ ಬರೋಕ್ಕಾಗುತ್ತೆ ಅನ್ನೋದು ಅನುಮಾನ ಮೂಡಿಬರ್ತಾ ಇದೆ. ಸೋಟ ತಹಶೀಲ್ದಾರ್ ನೆಹಿದ ಜಮ್ಜಮ್ ಅವರೇ ಈ ಸ್ಥಳಕ್ಕೆ ಆಗಮಿಸಿ ವ್ಯಕ್ತಿಗಳಿಗೆ ಯಾವುದು ತೊಂದರೆ ಆಗ್ದಂಗೆ ಅನುವು ಮಾಡ್ಕೊಡ್ತಾ ಇದ್ದಾರೆ. ಸರ್ ನಮಸ್ತೆ, ಎಷ್ಟು ಜನ ಈ ಸೆಂಟ್ರಲ್ಲಿ ವಿದ್ಯಾರ್ಥಿಗಳಿದ್ದಾರೆ? 1190 ಹುಡುಗರು ಸರ್. ಸರ್ ಇದು ಇಷ್ಟೊಂದು ಕ್ರೌಡ್ ಆಗಿದೆ, 10:30 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಇನ್ನೂ ಈಗಾಗಲೇ 600-700 ಹುಡುಗರಿಗೆ ಸ್ಕ್ಯಾನ್ ಆಗಿದೆ. ಇನ್ನು ಬಿರೋದು ಇನ್ನೂ 3/4 ಗಂಟೆ ಇದೆ, ಹಾಗಾಗಿ ನನಗೇನು ಸಮಸ್ಯೆ ಆಗೋದಿಲ್ಲ. ವಿತ್ ಇನ್ ಎ ಟೈಮ್ ಹುಡುಗರಿಗೆಲ್ಲ ರೂಮ್ನಲ್ಲಿ ಕಳಿಸಿ ಎಕ್ಸಾಮ್ ಸುವ್ಯವಸ್ಥಿತವಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆದೇಶದ ಅನ್ವಯ ಅವರ ನಿಯಮದ ಪ್ರಕಾರ ನಾನು ಸುಸೂಸ್ತವಾಗಿ ಆಸನ ವ್ಯವಸ್ಥೆ, ನೀರಿನ ಏನು ಸ್ಯಾನಿಟೈಸರ್ ಮತ್ತು ಏನು ಸಾಮಾಜಿಕ ಡಿಸ್ಟೆನ್ಸ್ ಇದೆ ಅದನ್ನೆಲ್ಲವನ್ನು ಸುವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿಕೊಂಡು ನನ್ನ ಕೇಂದ್ರದಲ್ಲಿ ಸುವ್ಯವಸ್ಥಿತವಾಗಿ ಪರೀಕ್ಷಾ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರ್ ಎಲ್ಲ ಸೆಂಟ್ರಲ್ಲೂ ಈಗ ನಾವು ಬೇರೆ ಸೆಂಟ್ರಿಗೆ ಹೋಗಿದ್ವಿ, ಇಲ್ಲಿ ಸಾಮಾಜಿಕ ಅಂತರ ಮೇಂಟೈನ್ ಮಾಡೋಕೆ ಆಗ್ತಿಲ್ಲ, ವಿದ್ಯಾರ್ಥಿಗಳೆಲ್ಲ ಅಪ್ ಟು 5B ನಿಂತಿದ್ದಾರೆ. ಹೇಗೆ ಇವರು ಈಗ ಎಷ್ಟೋ 10:30 ಎಕ್ಸಾಮು, ಅವ್ರು ಹೋಗ್ಬಿಟ್ಟು ಅವ್ರದ್ದು ಸ್ಥಳ ಗುರುತಿಸಿ ಅಲ್ಲಿಗೆ ಹೋಗಿ ಅದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ, ಅವ್ರು ಹೇಗೆ ನೆಮ್ಮದಿಯಾಗಿ ಎಕ್ಸಾಮ್ ಬರೀತಾರೆ? ಇದಕ್ಕೆ ಮೊದಲೇ ಪ್ಲಾನ್ ಮಾಡಲಿಲ್ಲ ಅಂತ ನನಗೇನು ಅದು ತೊಂದರೆ ಅನಿಸಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ನಾನು ಮಾಹಿತಿ ಕೊಟ್ಟಿದ್ವಿ, ನಾವು ಎಲ್ಲ ಕೇಂದ್ರದ ಅಧ್ಯಕ್ಷರುಗಳು ಮಾಹಿತಿಯನ್ನು ಕೊಟ್ಟಿದ್ವಿ. ಎಲ್ಲ ವಿದ್ಯಾರ್ಥಿಗಳು 8:00-8:30 ಕೇಂದ್ರದ ಕಚೇರಿಯಲ್ಲಿ ನೀವು ಪರೀಕ್ಷಾ ಬರೀತಕ್ಕಂಥ ಕೇಂದ್ರದಲ್ಲಿ ಹಾಜರಾಗಿ ನಿಮ್ಮ ಸ್ಕ್ಯಾನರು ಮತ್ತು ನಿಮ್ಮ ಏನು ನಿಯಮದ ಪ್ರಕಾರ ಏನಿದೆ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರನೇ ನಡ್ಕೊಂಡು ಬರ್ತಾ ಇದೆ, ಯಾವ ಅನುಕೂಲವೂ ಆಗೋದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಥರ್ಮಲ್ ಸ್ಕ್ಯಾನಿಂಗಲ್ಲಿ ಈಗ ಟೆಂಪರೇಚರ್ ಜಾಸ್ತಿ ಇರೋ ವಿದ್ಯಾರ್ಥಿಗಳಿಗೆ ಹೇಗೆ ಪರೀಕ್ಷೆ ಅನುವು ಮಾಡ್ಕೊಡ್ತೀರಾ? ಸಪ್ರೇಟ್ ರಿಸರ್ವ್ ಆಗಿ ಒಂದು 3 ರೂಮನ್ನು ಇಟ್ಕೊಂಡಿರ್ತೀವಿ ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ. ಅದರಲ್ಲೇ ನಾವು ಅವರನ್ನು ಕೂರಿಸಿ ಟೆಂಪರೇಚರ್ ಹೆಚ್ಚಾಗಿದ್ದರೆ ಅಂಥ ಹುಡುಗರನ್ನ ಒಂದು ಕಡೆ ಕೂರಿಸಿ ಪರೀಕ್ಷೆಯನ್ನು ಬರೆಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಓಕೆ, ಎಷ್ಟು ವಿದ್ಯಾರ್ಥಿಗಳು ಆ ಥರ ಅನುವು ಮಾಡಿಕೊಡ್ತಿದ್ದಾರೆ ಸರ್? ಈಗ ಇಲ್ಲ, ಇನ್ನ ಗೊತ್ತಾಗ್ತಾ ಇಲ್ಲ, ಇಲ್ಲ ನಡೀತಾ ಇದೆ, ಆದರೆ ಸ್ಕ್ಯಾನ್ ನಡೀತಾ ಇದೆ. ಇಲ್ಲಿವರೆಗೂ ಸ್ಕ್ಯಾನಿಂಗ್ ಅಲ್ಲಿ ಯಾರು ಯಾವುದು ವಿದ್ಯಾರ್ಥಿಗಳು ಅಂಥ ಟೆಂಪರೇಚರ್ ಮೀರಿಲ್ಲ, ಹಾಗಾಗಿ ಈ ಆ ಸಮಸ್ಯೆ ಇಲ್ಲ ಅಂತ ಹೇಳಿ ಭಾವಿಸ್ತೇನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ವತಃ ತಹಶೀಲ್ದಾರೇ ಸ್ಥಳಕ್ಕೆ ಆಗಮಿಸಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು ಒಂದು ಪ್ರಶಂಸೀಯ ಸಂಗತಿ. ನೋಡಿ, ಪೊಲೀಸ್ ಇಲಾಖೆ ಬರಬೇಕು. ನಿಮ್ಮ ಹೆಸರೇನಮ್ಮ? ಏನನ್ಸ್ತಾ ಇದೆ ಈ ಥರ ಎಕ್ಸಾಮ್ ಬರೆಯೋದು? ಈ ಕೊರೋನಾ ಟೈಮಲ್ಲಿ ಈ ಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋ ಬಗ್ಗೆ ಏನಾಗ್ತಾ ಇದೆ? ಈ ಥರ ಮಾಡಿಕೊಂಡ್ರೆ ಯಾರಿಗೂ ಜಾಸ್ತಿ ಕೊರೋನಾ ಸ್ಪ್ರೆಡ್ ಆಗಲ್ಲ ಅಂತ. ಏನಾದ್ರು ಕಿರಿಕಿರಿ ಅನಿಸ್ತಾ ಇದೆಯಾ? ಈಗ 1:30 ಎಕ್ಸಾಮ್ ಇದೆ, ಇನ್ನೂ 1/2 ಗಂಟೆ ಒಳಗಡೆ ನೀವು ಎಕ್ಸಾಮ್ ಬರೀಬೇಕು. ಈಗ ಅಷ್ಟೊಳಗೆ ಹೇಗೆ ಅನ್ನೋದು? ಎಕ್ಸಾಮ್ಕ್ಕಿಂತ ಆರೋಗ್ಯ ಮುಖ್ಯ ಅಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲೋಗೋ ರೂಮ್ ನಂಬರ್ 27. ಹೋಗ್ತಾ
ಬರುತ್ತೆ ಇಲ್ಲ ವೈಸ್ ಮೇಡಮ್ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಹಾಂ ಮೇಡಮ್ ಈಗ ಈ ಸೆಂಟ್ರಲ್ಲಿ ಏನೋ ಒಂಥರ ಗಲೀಬಿಲಿ ಅನಿಸ್ತದೆ ಎಲ್ಲ ಯಾಕೆ ಈ ಥರ ವ್ಯವಸ್ಥೆ ಇದು ಇಲ್ಲಿವರೆಗೂ ಲಾಕ್ಡೌನ್ ಇತ್ತು ಮಕ್ಕಳು ಯಾರು ಆಚೆ ಬಂದಿಲ್ಲ ಆಲ್ ಆಫ್ ಎ ಸಡನ್ ಬಂದಿದ್ದಾರೆ ಸೆಕೆಂಡ್ ಪಿ ಯು ಎಕ್ಸಾಮ್ಸ್ ಬೇರೆ ಇದೆ ಅವ್ರಿಗೆ ಎಲ್ಲರೂ ಗಾಬರಿ ಆಗಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನು ಬೇರೆ ಏನಿಲ್ಲ ಈಗ ಹತ್ತುವರೆಗೆ ಎಕ್ಸಾಮ್ ಇದೆ ಆಲ್ರೆಡಿ ಇನ್ನು ಅರ್ಧ ಗಂಟೆ ಇದೆ ಅರ್ಧ ಗಂಟೆ ಒಳಗೆ ಇವ್ರದ್ದೆಲ್ಲ ಥರ್ಮಲ್ ಸ್ಕ್ರೀನಿಂಗು ಸ್ಯಾನಿಟೈಸ್ ಆಗಿ ಒಂಥರ ಅವ್ರು ನೆಮ್ಮದಿಯಾಗಿ ಎಕ್ಸಾಮ್ ಬರೋಕೆ ಅವಕಾಶ ಆಗ್ತಾ ಇದೆಯಾ ಅಂತ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಏನು ಯಾರ್ಯಾರು ಬೇಗ ಬಂದಿದ್ದಾರೆ ಅವ್ರದ್ದೆಲ್ಲ ಆಗಿದೆ ಇವ್ರು ಸ್ವಲ್ಪ ಎಕ್ಸಾಮ್ ನಾರ್ಮಲ್ ಎಕ್ಸಾಮ್ ಹೇಗಿದೆಯೋ ಅದೇ ಥರ ಅಂತ ಆನ್ ಟೈಮಿಗೆ ಬಂದಿದ್ದಾರೆ ಇದಕ್ಕಿಂತ ಒಂದು 10-15 ನಿಮಿಷ ಬೇಗ ಬರಬೇಕಿತ್ತು ಇದರಿಂದ ನಮಗೆ 10th ಎಕ್ಸಾಮ್ಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಶಿರಾದ ರಂಗನಾಥ ಕಾಲೇಜಿನಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಇಂದು ನಡೆಸಿದ ದ್ವಿತೀಯ ಪಿಯುಸಿ ಪರೀಕ್ಷೆ ಎಲ್ಲ ರೀತಿ ಎಲ್ಲ ಪರೀಕ್ಷಾ ಕೇಂದ್ರಗಳಿಗಿಂತ ವಿಭಿನ್ನ ಹಾಗೂ ಮಾದರಿಯಾಗಿತ್ತು ಶ್ರೀ ಟಿ ವಿ ವೀಕ್ಷಕರೇ ಈಗ ನಾವು ರಂಗನಾಥ ಕಾಲೇಜ್ ದ್ವಿತೀಯ ಪಿಯುಸಿ ಎಕ್ಸಾಮ್ ನಡೆಯೋ ಸೆಂಟ್ರ್ ಹತ್ರ ಬಳಿ ಇದ್ದೀವಿ ನಾವು ಈಗಾಗಲೇ ಎರಡು ಸೆಂಟ್ರ್ ವಿಸಿಟ್ ಮಾಡಿದ್ವಿ ಈ ಸೆಂಟ್ರಲ್ಲಿ ತುಂಬ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಆಗಲಿ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಯಾರಿಗೂ ಏನೂ ತೊಂದರೆ ಆಗದೆ ರೀತಿ ಮಾಡಿರೋದಂದ್ರೆ ಇದೇ ಸೆಂಟ್ರಲ್ಲೇ ನೋಡಿ ಈ ಸೆಂಟ್ರಲ್ಲಿ ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದಾರೆ ಮತ್ತು ನೋಡಿ ಇವೆಲ್ಲ ಪ್ರತಿಯೊಂದು ಇದರಲ್ಲೂ ಬಾಕ್ಸಸ್ ಹಾಕಿದ್ದಾರೆ ಆ ಬಾಕ್ಸಸ್ಸಲ್ಲೇ ವಿದ್ಯಾರ್ಥಿಗಳು ನಿಂತು ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸಿಂಗ್ ನೋಡಿ ಒಂದೊಂದು ಬಾಕ್ಸಸ್ಸಲ್ಲೇ ಒಬ್ಬರು ವಿದ್ಯಾರ್ಥಿಗಳು ನಿಂತ್ಬಿಟ್ಟು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೆಕ್ಸ್ಟು ಥರ್ಮಲ್ ಸ್ಕ್ರೀನಿಂಗ್ ಮತ್ತು ಸ್ಯಾನಿಟೈಸಿಂಗ್ ನೋಡಿ ಈ ಸೆಂಟ್ರಲ್ಲೇ ಇಷ್ಟು ವ್ಯವಸ್ಥಿತವಾಗಿ ಪರೀಕ್ಷೆ ಬರೆಯೋ ಒಂದು ವ್ಯವಸ್ಥೆ ಕಲ್ಪಿಸಲಾಗಿದೆ ನೋಡಿ ಥರ್ಮಲ್ ಸ್ಕ್ರೀನಿಂಗ್ ಆಗ್ತಾ ಇದೆ ವಿದ್ಯಾರ್ಥಿದು ವಿವರ ಪಡೀತಾ ಇದ್ದಾರೆ ಮತ್ತೆ ಮಾಸ್ಕ್ ವಿತರಣೆ ಆಗ್ತಾ ಇದೆ ನೋಡಿ ಇದೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ಆಗಿರೋದಲ್ಲ ಇವರೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ಆಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೂತ್ಕೊಂಡಿದ್ದಾರೆ ಎಕ್ಸಾಮು 10:30 ಶುರು ಆಗುತ್ತೆ ಮುಂಜಾಗ್ರತೆಗೆ ನೋಡಿ ಇವರೆಲ್ಲ ಥರ್ಮಲ್ ಸ್ಕ್ರೀನಿಂಗ್ ರಿಜಿಸ್ಟ್ರೇಷನ್ ಹಾಂ ಅಂದರೆ ಇದು ನೋಟಿಸ್ ಬೋರ್ಡ್ ಡಿಸ್ಪ್ಲೇ ಮಾಡಿದ್ದೀವಿ 2-3 ನೋಟಿಸ್ ಬೋರ್ಡ್ ಡಿಸ್ಪ್ಲೇ ಮಾಡಿದ್ದೀವಿ ಸರ್ ತಮ್ಮ ಹೆಸರು ವೆಂಕಟಾಚಲ ಅಂತ ಸರ್ ಹಾಂ ಸರ್ ಈಗ ನಿಮ್ಮ ಪ್ರಿನ್ಸಿಪಲ್ ಮಾತಾಡ್ತೀರಾ ಓಕೆ ಓಕೆ ಎಲ್ಲಿದ್ದಾರೆ ಸರ್ ಪ್ರಿನ್ಸಿಪಲ್ ಅಲ್ಲಿಗೆ ಪ್ರಿನ್ಸಿಪಲ್ ಅಲ್ಲಿದ್ದಾರೆ ಸರ್ ಸ್ವಲ್ಪ ಬರ್ರಿ ಮತ್ತೆ ಈ ರಂಗನಾಥ ಕಾಲೇಜಲ್ಲಿ ತುಂಬ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ನಾವು ನೋಡಿರೋ 3 ಸೆಂಟ್ರಲ್ಲಿ ಇದು ತುಂಬ ವ್ಯವಸ್ಥಿತವಾಗಿದೆ ಇದೇ ರೀತಿ ಎಲ್ಲ ಸೆಂಟ್ರಸ್ಸು ಇರಬೇಕು ಅನ್ನೋದು ಪೋಷಕರು ಮತ್ತು ಎಲ್ಲರ ಆಶಯ ನನ್ನ ಹೆಸರು ಲೋಕನಾಥ್ ಹೇಳಿ ಈ ಶ್ರೀ ರಂಗನಾಥ ಮಲ್ಲಣ್ಣ ಸ್ಮಾರಕ ಪದವಿ ಪೂರ್ವ ಕಾಲೇಜಾಗಿ ಕಾರ್ಯನಿರ್ವಹಿಸ್ತಾಯಿದ್ದೀನಿ ಪದವಿ ಪೂರ್ವ ಶಿಕ್ಷಣ ನಮಗೆ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನೀಡಿದೆ ಅದನ್ನು
ನಾವು ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದನ್ನು ಸಹ ರೀತಿಯಲ್ಲಿ ನಮಗೆ ಕಾರ್ಯ ದ್ವಿತೀಯ ಪಿ ವಿಷಯದ ಶಿಕ್ಷಣ ಕಾರ್ಯ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ನಡೆಯೋದಕ್ಕೆ ನಮಗೆ ಶಿರಾ ತಾಲೂಕು ಇಲಾಖೆ ನಗರ ಪೊಲೀಸ್ ಮತ್ತು ಶಿರಾದ ಶಿಕ್ಷಣ ಬಿ ಒ ಪ್ರತಿಯೊಬ್ಬರು ಸಂಬಂಧಪಟ್ಟಂಥ ಎಲ್ಲ ಕಾಲೇಜುಗಳ ಪ್ರಾಚಾರ್ಯರು ಮಿತ್ರರು ಬೋಧಕ ಮತ್ತು ಇತರ ಎಲ್ಲ ರೀತಿಯ ಸಿಬ್ಬಂದಿಗಳು ಪೂರ್ವಕವಾಗಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸರ್ಕಾರವನ್ನು ರೂಪದಲ್ಲಿ ನೀಡಿದ್ದಾರೆ. ಅದೇ ಕೊಠಡಿ ಮೇಲೆ ವಿವಿಧ ಹೈಸ್ಕೂಲ್ ಪ್ರಾಥಮಿಕ ಶಿಕ್ಷಕರು ಸುಮಾರು 24 ನಾವು ತಗೊಂಡಿದ್ದೀವಿ. ಅವರೆಲ್ಲರೂ ಸಹ ಇದ್ದಾರೆ. ಅದೇ ರೀತಿಯಾಗಿರ್ತಕ್ಕಂಥ ನಾವು ಪರೀಕ್ಷೆ ನಡೆಸ್ತೀವಿ ಅಂತ ಮೂಲಕ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ನೀವು ಬಂದಿರತಕ್ಕಂಥ ನಿಮಗೂ ಸಹ ಪೂರ್ವಕ ಧನ್ಯವಾದ. ಇಲಾಖೆ ಒಂದು ಸರ್ ಟೆಂಪರರಿ ವೇರಿಯೇಷನ್ ಕಂಡುಬಂದಿದ್ದಾರೆ? ಯಾರು ಬಂದಿಲ್ಲ. ಅಂದರೆ ಅವ್ರಿಗೆ ವಿಶೇಷ ಕೊಠಡಿ ಇಲಾಖೆ ಆದೇಶ ಮಾಡಿದ್ದೀವಿ. ಅಲ್ಲೇ ಪರೀಕ್ಷೆಗೆ ಅಲೋ ಮಾಡ್ತೀವಿ. ಇನ್ನು ಹತ್ತುವರೆಗೆ ಎಲ್ಲ ವಿದ್ಯಾರ್ಥಿಗಳು ಸ್ಯಾನಿಟೈಸರ್ ಆಗಿ ಅಲ್ಲಿ ಕೈ ತೊಳೆದಿದ್ದಾರೆ. ಆನಂತರ ಪ್ರತಿಯೊಬ್ಬ ಸಹ ನಾವು ಎಂಥದ್ದು ರಾಜೇಶ್ ಗೌಡರು ಅಂತ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದೀವಿ. ಯಾವುದೇ ರೀತಿಯಂಥ ತೊಂದರೆ ಇಲ್ಲ. 594 ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. 9 ಜನ ಹೊರ ರಾಜ್ಯದಿದ್ದಾರೆ, ಅವರಿಗೆ ಕೊಠಡಿ ವ್ಯವಸ್ಥೆ ಮಾಡಿದ್ದಾರೆ. 2 ಅಂಗಗಳ ವಿದ್ಯಾರ್ಥಿಗಳಿದ್ದಾರೆ ಸಹ ಪ್ರತಿ ಕೊಠಡಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಟ್ಕೊಂಡಿದ್ದೇವೆ. ನಮಗೆ ಯಾಗಡ್ ಕಾಲೇಜ್ 4 ಇದು ಹನುಮಂತ ಉಯಿಲ್ದೊರೆ ಸರ್ಕಾರಿ ಬಾಲಕಿಯರು ಇರುವ ಕಾಲೇಜು. ಅದು ಸಹ ನಿನ್ನೆ ಗವರ್ನ್ಮೆಂಟ್ ಜೋನ್ ಅಂತ ಹೇಳಿ ಘೋಷಣೆ ಮಾಡಿದರು. ವಿದ್ಯಾರ್ಥಿಗಳು ಯಾರೂ ನಮ್ಮ ಕೇಳಿ ಇಲ್ಲ. ಅದರ ಮಾಹಿತಿಯನ್ನು ಪರೀಕ್ಷೆನೇ ಎಲ್ಲ ಸರ್ಕಾರ ನಿಯಮ ಪ್ರಕಾರ ಚೆನ್ನಾಗಿ ಚಾಚು ನಾವು ಈ ಥರ ನಡೆಸೋದು. ತುಂಬ ಧನ್ಯವಾದ. ಆಡಳಿತ ಮಂಡಳಿಗೆ ನಾವು ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಶಿರಾ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಲಾಕ್ಡೌನ್ನಿಂದ ಮುಂದೂಡಲಾಗಿದ್ದ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ಇಂದು ಸರ್ಕಾರದ ನಿಯಮಾವಳಿ ಪ್ರಕಾರ ನಡೆಸಲಾಯಿತು. ಶ್ರೀ ಟಿವಿ ವೀಕ್ಷಕರೇ, ಲಾಕ್ಡೌನ್ನಿಂದ ಈ ದ್ವಿತೀಯ ಪಿಯುಸಿಯ ಇಂಗ್ಲಿಷ್ ಪರೀಕ್ಷೆ ಮುಂದೂಡಲಾಗಿತ್ತು. ಈಗ ಇಂಗ್ಲಿಷ್ ಪರೀಕ್ಷೆ ನಡೀತಾ ಇದೆ ಇವತ್ತು ದ್ವಿತೀಯ ಪಿಯುಸಿದು. ಇದ್ರ ಬಗ್ಗೆ ಏನು ಮುಂಜಾಗ್ರತೆ ತಗೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ವಿವರವಾಗಿ ತಿಳಿಸ್ತೀವಿ. ನೋಡಿ, ಪ್ರತಿಯೊಂದು ವಿದ್ಯಾರ್ಥಿದು ಟೆಂಪರೇಚರ್ ಟೆಸ್ಟ್ ಮಾಡಿಬಿಟ್ಟು ಆಧಾರ್ ನಂಬರು ಪ್ರತಿಯೊಂದು ತಗೊಂಡು ಅವ್ರನ್ನ ಪರೀಕ್ಷೆ ಕೊಠಡಿಗೆ ಬಿಡ್ತಾ ಇದ್ದಾರೆ. ನೋಡಿ, ಟೆಂಪರೇಚರ್ ಟೆಸ್ಟ್ ಮಾಡ್ತಾರೆ, ಮತ್ತೆ ವಿದ್ಯಾರ್ಥಿ ವಿವರ ತಗೊಂತಾರೆ, ನೆಕ್ಸ್ಟ್ ಸ್ಯಾನಿಟೈಸ್ ಆಗುತ್ತೆ. ದೂರ ದೂರಿಂದ ಬರೋ ವಿದ್ಯಾರ್ಥಿಗಳಿಗೆ KSRTC ಉಚಿತ ಬಸ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಅವ್ರು ಯಾವ ಸೆಂಟರ್ನಲ್ಲಿ ಇರ್ತಾರೋ ಆ ಸೆಂಟರ್ನಲ್ಲಿ ಅವ್ರಿಗೆ ಅವ್ರ ಸೆಂಟ್ರಿಗೆ ವಿದ್ಯಾರ್ಥಿಗಳು ಬಿಡೋ ವ್ಯವಸ್ಥೆ KSRTC ಮಾಡಿದ್ದಾರೆ. ನೋಡಿ, ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸ್ಯಾನಿಟೈಸ್ ಮಾಡಿ ವಿವರ ಪಡೆದು ಟೆಂಪರೇಚರ್ ಚೆಕ್ ಮಾಡಿ ಒಳಗಡೆ ಕಳಿಸ್ಕೊಡ್ತಾ ಇದ್ದಾರೆ. ನೋಡಿ, 3 ಕೌಂಟ್ರ್ ಮಾಡಿದ್ದಾರೆ, 3 ಕೌಂಟ್ರಲ್ಲೂ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಬೇಡ ಸರ್, ಬೇಡ ಸರ್, ಇರಿ ಇರಿ, ನಾವು ಮಾಡಿಸ್ತೀವಿ. ನಾವು ಎಲ್ಲ ಡಿಪಾರ್ಟ್ಮೆಂಟ ಮಾಡಿ ಸರ್, 3 ಸಾಕು.
ಎಷ್ಟಂತ ಇನ್ನು ಹತ್ತುವರೆ ಹತ್ತು ಕಾಲಿಗೆ ಎಕ್ಸಾಮ್ ಇರೋದು ಸರ್ ಒಂದು ನಿಮಿಷ ಸರ್ ನಮಸ್ತೆ ನಮಸ್ತೆ ಸರ್ ಈಗ ದ್ವಿತೀಯ ಪಿ ಯು ಸಿ ಇದು ಎಕ್ಸಾಮ್ ಮುಂದೂಡಲಾಗಿತ್ತು ಲಾಕ್ಡೌನ್ ಇಂದ ಈಗ ಮತ್ತೆ ಇವತ್ತು ನಡೀತಾ ಇದ್ದಾರೆ ಇಂಗ್ಲಿಷ್ ಒಂದೇ ಒಂದು ಸಬ್ಜೆಕ್ಟ್ ಇದೆ ಈಗ ಏನೇನು ಅರೇಂಜ್ಮೆಂಟ್ಸ್ ನಡೀತಾ ಹೇಳ್ತೀರಾ ಸರ್ ಸರ್ ನಾವು ಪ್ರತಿಯೊಬ್ಬ ಮಕ್ಕಳಿಗೂ ಸಮೇತ ಅವರ ಪೇರೆಂಟ್ಸ್ ನಂಬರ್ ಅವ್ರ ಫೋನ್ ನಂಬರ್ ಇರ್ಬೋದು ತಗೊಂಡು ಪ್ರತಿ ಒಂದು ಸೆಕ್ಷನ್ಗೂ ಸಮೇತ ನಾವು ಖುದ್ದಾಗಿ ಫೋನ್ ಮಾಡಿ ಅವರ ಮಕ್ಕಳನ್ನು ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್ ಮತ್ತೆ ಬಸ್ ರೂಟ್ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಡಿ ಸಿಯಿಂದ ಪರ್ಮಿಷನ್ ತಗೊಂಡು ಮತ್ತು ನಮ್ಮ ಇಲಾಖೆಯಿಂದ ಬಸ್ ರೂಟನ್ನು ಎಲ್ಲ ಇಡೀ ತಾಲೂಕಿಗೆ 4 ರೂಟನ್ನು ಮಾಡಿದ್ದೀವಿ ಏನು ಲಕ್ನಳ್ಳಿ ಕಡೆಯಿಂದ ಇರ್ಬೋದು ಈ ಕಡೆ ಕಳ್ಳಂಬೆಳ್ಳ ಚಿಡ್ಲೆಕೋಣ ಇಂದ ಇರ್ಬೋದು ತಾವರೆಕೆರೆಯಿಂದ ಇರ್ಬೋದು ಎಲ್ಲ ಕಡೆಯಿಂದ ಬಸ್ ರೂಟ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಮಗುವಿಗೂ ಸಮೇತನು ಸ್ಯಾನಿಟೈಸರ್ ಮಾಡಿಸಿ ಟೆಂಪ್ರೇಚರ್ ಟೆಸ್ಟ್ ಮಾಡಿಸಿ ಮತ್ತು ಮಾಸ್ಕ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಸ್ಕ್ ಕೊಡಿ ಮಾಸ್ಕ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್ ಇದು ಇಲಾಖೆಯಿಂದ ನಮಗೆ ಇದು ಪರ್ಮಿಷನನ್ನು ಕೊಟ್ಟಿದ್ದಾರೆ ಮಾಸ್ಕ್ಗಳು ಇಲ್ಲದೆ ಇರ್ತಕ್ಕಂಥವದೇ ಮತ್ತು ಮೂರಡಿ ಡಿಸ್ಟೆನ್ಸಲ್ಲಿ ನಾವು ಅವ್ರನ್ನ ದೂರ ಇಟ್ಟು ಪ್ರತಿಯೊಬ್ಬ ಮಗುವಿಗೂ ಸಮೇತ ಆರೋಗ್ಯವಾಗಿ ರಕ್ಷಣೆಯಿಂದ ಮತ್ತು ಯಾವುದೇ ಕಿರಿಕಿರಿ ಇಲ್ಲದಂತೆ ಪರೀಕ್ಷೆ ಬರೀಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಇಡೀ ನಮ್ಮ ಶಿರಾ ಜಿಲ್ಲೆ ತಾಲೂಕಿನಲ್ಲಿ 2468 ಜನ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆ ಇಂಗ್ಲಿಷ್ ಪರೀಕ್ಷೆಯನ್ನು ಬರೆಯಲಿದ್ದಾರೆ ಎಷ್ಟು ಸೆಂಟರ್ಸ್ ಇದೆ ಸರ್ ಸರ್ 4 ಸೆಂಟ್ರು ಪಟ್ಟಣಕಳ್ಳಿ ಒಂದು ಗೌರ್ಮೆಂಟ್ ಪಿ ಯು ಕಾಲೇಜ್ ಒಂದು ಈ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಂದು ರಂಗನಾಥ ಪಿ ಯು ಕಾಲೇಜ್ ಒಂದು ಇಲ್ಲಿ 779 ಅಲ್ಲಿ 1198 ಪಟ್ಟಣಕಳ್ಳಿಯಲ್ಲಿ 332 ಇಲ್ಲಿ 538 ಜನ ಒಟ್ಟು 2468 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಸರ್ ಮತ್ತು ಪ್ರತಿಯೊಬ್ಬ ಮಗುವಿಗೂ 8 ಗಂಟೆಗೆ ಬರಬೇಕಂತೇಳಿ ನಾವು ಖುದ್ದಾಗಿ ಪ್ರತಿಯೊಬ್ಬ ಸಮೇತ ಫೋನ್ ಮುಖಾಂತರ ನಾವು ವಿಚಾರ ತಿಳಿಸಿದ್ವಿ ಎಲ್ಲ ಒಂದು 8-10 ಜನ ಲೆಕ್ಚರರ್ಸ್ಗೆ ಅದನ್ನು ನಾವು ಫೋನ್ ನಂಬರ್ಸನ್ನು ಲೀಸ್ಟನ್ನು ಕೊಟ್ಟು ಪ್ರತಿ ಮಗುವಿಗೂ ತಿಳಿಸಿದ್ದೇವೆ ನಾವು ಸಂಪೂರ್ಣವಾಗಿ ಶೇಕಡ 100% ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೀಬೇಕು ಅಂತೇಳಿ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅದಕ್ಕೆ ಅವನೂರು ಕಾಲೇಜ್ ಪ್ರಿನ್ಸಿಪಾಲರು ಅರ್ರೆಹಾನ್ ಕಾಲೇಜ್ ಪ್ರಿನ್ಸಿಪಾಲರು ಮತ್ತು ನಮ್ಮ ಸೆಂಟ್ರಿ ಟ್ಯಾಗ್ ಆಗಿರ್ತಕ್ಕಂಥ ಶಿಡ್ಲೇಕೋಣದ ಕಾಲೇಜ್ ಪ್ರಿನ್ಸಿಪಾಲು ಮತ್ತು ಎಲ್ಲ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಸಮೇತ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಇಲಾಖೆ ವತಿಯಿಂದ ಅವರೆಲ್ಲರಿಗೂ ಸಮೇತ ಮತ್ತು ಮಾಧ್ಯಮದವರು ಪೊಲೀಸ್ ಇಲಾಖೆಯವರು ಸಮೇತ ನಮಗೆ ಮತ್ತು ಆರೋಗ್ಯ ಇಲಾಖೆಯವರು ಸಮೇತ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ನಗರಸಭೆಯವರು ಇಡೀ ಎರಡೂ ಬಿಲ್ಡಿಂಗನ್ನು ಸ್ಯಾನಿಟೈಸರ್ ಮಾಡಿಸಿದ್ದೀವಿ ನಾವು 2 ಸಾರಿ ನಗರಸಭೆಯವರಿಗೂ ಸಮೇತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ನಮ್ಮ 4 ಕಾಲೇಜ್ ಟ್ಯಾಗ್ ಆಗಿದೆ ಅದು ಸೆಂಟಾನ್ ಇವರು ಆವನೂರು ಕಾಲೇಜು ಶಿಡ್ಲೇಕೋಣ ಮತ್ತು ಇದು ಅರ್ಯಾನ್ ಕಾಲೇಜು 3 ಕಾಲೇಜಿನ ಪ್ರಿನ್ಸಿಪಾಲರು ಇಲ್ಲೇ ಖುದ್ದಾಗಿ ಇದ್ದು ನಮಗೆ ಸಂಪೂರ್ಣ ಸಹಕಾರ ಇಡೀ ಸಿಬ್ಬಂದಿ ಸೇರಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಇಲಾಖೆ ವತಿಯಿಂದ ಅವರಿಗೆ ಖಂಡಿತ ತುಂಬ ಸಂಪೂರ್ಣವಾಗಿರ್ತಕ್ಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಈಗ ಟೆಂಪರೇಚರ್ ವೇರಿಯೇಷನ್ ಆರ ಆ ವಿದ್ಯಾರ್ಥಿಗೆ ಪರೀಕ್ಷೆಗೆ ಅನುವು ಮಾಡಿಕೊಡ್ತೀರಾ ಹೇಗೆ ಏನು ಮಾನದಂಡ ಇದೆ ಸರ್ ವಿದ್ಯಾರ್ಥಿಗೂ ಸಮೇತ ಪರೀಕ್ಷೆಯನ್ನ ನಾವು ಅನುವು ಮಾಡಿಕೊಡ್ತೀವಿ ಟೆಂಪರೇಚರ್ ಏನಾದರೂ ಹೆಚ್ಚು ಕಡಿಮೆ ಕಂಡು ಬಂದಲ್ಲಿ ಅವರಿಗೆ ಯಾವುದೇ ಕಾರಣದಿಂದ ನಾವು ಬಹಿರಂಗಪಡಿಸೋದಿಲ್ಲ ಆ ವಿದ್ಯಾರ್ಥಿ ಹೆಸರನ್ನ ರಿಜಿಸ್ಟರ್ ನಂಬರ್ ಅನ್ನ ಬಹಿರಂಗಪಡಿಸೋದಿಲ್ಲ ಆ ವಿದ್ಯಾರ್ಥಿನ ಪಕ್ಕಕ್ಕೆ ಕರೆದು ಸಪರೇಟ್ ಆಗಿರ್ತಕ್ಕಂತಹ ಪ್ರತ್ಯೇಕ ಕೊಠಡಿಯಲ್ಲಿ ಆ ವಿದ್ಯಾರ್ಥಿಗೆ ನಾವು ಆ ಪರೀಕ್ಷೆಯನ್ನು ಸಂಪೂರ್ಣ ಅವರು 3 ಗಂಟೆ ಏನು 3 ಕಾಲು ಗಂಟೆ ಏನಿದೆ ಆ ಸಂಪೂರ್ಣ ಸಮಯವನ್ನು ಆ ವಿದ್ಯಾರ್ಥಿಗೆ ಕೊಟ್ಟು ಪರೀಕ್ಷೆಯನ್ನು ಬರೆಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೀವಿ ಒಂದು ರೂಮನ್ನು ನಾವು ರಿಸರ್ವ್ ಆಗಿ ಇಟ್ಕೊಂಡಿದ್ದೀವಿ ಅದು ಎಷ್ಟು ವಿದ್ಯಾರ್ಥಿಗಳು ಆ ರೂಮಲ್ಲಿ ಬರಿಬೋದು ಸರ್ ಎಷ್ಟು ವಿದ್ಯಾರ್ಥಿಗಳು ಅವಕಾಶ ಇದೆ ಈ ಥರ ಜ್ವರ ಇದ್ದಾರೆ ಇಲ್ಲ ನಮ್ಮಲ್ಲಿ ಇದುವರೆಗೂ ನಾವು ಮಾಹಿತಿ ತಗೊಂಡಿರ್ತ ಪ್ರಕಾರ ನಮ್ಮ ಕೇಂದ್ರದಲ್ಲಿ ಯಾವುದೇ ಅಂಥ ವಿದ್ಯಾರ್ಥಿ ಇಲ್ಲ ಈಗ ಏನು ನಿನ್ನೆ ಮೊನ್ನೆ ಒಂದು ವಾತಾವರಣ ನೋಡ್ಕೊಂಡ್ರೆ ಬಂದರೆ ಈಗ ಟೆಂಪರೇಚರ್ ಅನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ ಇದುವರೆಗೂ ಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಶೇಕಡ 50% ಮಾಡಿದ್ದೀವಿ ಇದುವರೆಗೂ ಅಂಥ ಕೇಸ್ ಬಂದಿಲ್ಲ ಬಂದರೆ ಆ ರೀತಿ ತಮ್ಮೆಲ್ಲರ ಗಮನಕ್ಕೆ ತರ್ತೇವೆ ಅಂದರೆ ಆ ವಿದ್ಯಾರ್ಥಿಯ ವಿವರವನ್ನು ಬಹಿರಂಗಪಡಿಸೋದಿಲ್ಲ ನಾವು ಆದರೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಇಲಾಖೆ ಮತ್ತು ಸರ್ಕಾರ ಹೇಳಿದೆ ಅವರಿಗೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಉಂಟು ಆದರೆ ಅದನ್ನು ನಾವು ಏನು ನಮ್ಮ ಸಿಬ್ಬಂದಿ ಇದ್ದಾವೆ ನಮ್ಮ ಪ್ರತ್ಯೇಕ ಕೊಠಡಿಯನ್ನು ಮಾಡಿ ಯಾವುದೇ ರೂಮ್ ಇನ್ಜಿಲೇಟ್ರು ಆ ಒಂದು ಮಾಡ್ತಕ್ಕಂಥ ಆ ಕೊಠಡಿಗೆ ಹಾಕೋದಿಲ್ಲ ಪ್ರತ್ಯೇಕ ಕೊಠಡಿಗೆ ಹಾಕಿ ಪರೀಕ್ಷೆಯ ವ್ಯವಸ್ಥೆ ಮಾಡಿ ಆ ವಿದ್ಯಾರ್ಥಿಗೆ ಪರೀಕ್ಷೆಯನ್ನು ಬರೆಸ್ತಕ್ಕಂಥ ವ್ಯವಸ್ಥೆ ಇಲಾಖೆ ನಮಗೆ ನಿರ್ದೇಶನ ನೀಡಿದೆ ಅದರ ತಕ್ಕಂತೆ ನಾವು ಸಹ ಅದನ್ನು ಅನುವು ಮಾಡಿಕೊಡ್ತೀವಿ ಸರ್ ಸರ್ ಧನ್ಯವಾದಗಳು ತಮ್ಮ ಹೆಸರು ಸರ್ ಸರ್ ಎಚ್ ಗೋವಿಂದ ಅಂತೇಳಿ ಈ ವಾಲ್ಕೇರ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ನಮ್ಮ ಕಾಲೇಜಿನಲ್ಲಿ 779 ಜನ ವಿದ್ಯಾರ್ಥಿಗಳು ರಂಗನಾಥ ಕಾಲೇಜಲ್ಲಿ ಒಂದು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನೋಡಿ ಪ್ರತಿಯೊಂದು ಕೇಂದ್ರಕ್ಕೂ ಆರಕ್ಷಕ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಯಾವುದೇ ಗೊಂದಲ ಸೃಷ್ಟಿಯಾಗಬಾರ್ದು ಅನ್ನೋ ರೀತಿ ಮಾಡಿದರೆ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪ್ರತಿಭಾ ವಿದ್ಯಾರ್ಥಿಗೂ ಸಾವಕಾಶವಾಗಿ ನೆಮ್ಮದಿಯಿಂದ ಎಕ್ಸಾಮ್ ಬರೆಯೋಕ್ಕೆ ಪರೀಕ್ಷೆ ಬರೆಯೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ನೋಡಿ ನೋಡಿ ಈ ಸೆಂಟ್ರಿಗೆ ಈಗಾಗಲೇ 2 KSRTC ಬಸ್ ಮೂಲಕ ವಿದ್ಯಾರ್ಥಿಗಳನ್ನು ಕರೆತರಲಾಗಿದೆ ಈ ಬಗ್ಗೆ
ನಮ್ಮ KSRTC ಡ್ರೈವರ್ ಆ ಕಂಡಕ್ಟರ್ನ ಮಾತಾಡ್ಸೋಣ. ಎಲ್ಲಿಂದ ಕರ್ಕೊಂಬಂದ್ರು, ಹೇಗೆ ಬಂದರು ನೋಡಿ. ಎಲ್ಲ ಪೋಷಕರು ದೂರದಲ್ಲಿ ನಿಂತು ತಮ್ಮ ಮಕ್ಕಳನ್ನ ಕೇಂದ್ರಕ್ಕೆ ಬಿಟ್ಟೋಗ್ತಾ ಇದ್ದಾರೆ. ಕೇಳ, ಈಗ ನಾವು KSRTC ಇವ್ರನ್ನ ಮಾತಾಡ್ತೀವಿ. ಸರ್, ತಮ್ಮ ಹೆಸರು? ಸರ್, ತಾವು ಎಲ್ಲಿಂದ ಬಂದ್ರಿ? ಎಷ್ಟು ಸ್ಟೂಡೆಂಟ್ಸ್ ಬಂದರು? ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡೋಕ್ಕಾಯ್ತಾ ಅಥವಾ ಇನ್ನೂ ಅವಶ್ಯಕತೆ? ಹೇಗಿದ್ದು ಪ್ಲ್ಯಾನ್ ಮಾಡಿದ್ರು, ಹೇಗೆ ಅಂತ? ಸರ್, ನಾವು ಸಿಬಿ. ಹಾಂ, ಸಿಬಿ ದೊಡ್ಡಾಲ್ಮರ ಕಳ್ಳಂಬೆಳ್ಳ ಚಿಕ್ಕನಹಳ್ಳಿ, ಅಲ್ಲಿಂದ ಪಿಕಪ್ ಮಾಡಿದ್ವಿ ಸರ್. ಓಕೆ. ಅಲ್ಲಿಂದ ಒಂದು 18 ಹುಡುಗರು ಸ್ಟೂಡೆಂಟ್ ಬಂದಿದೆ ಸರ್. ಹ್ಞೂ, ಎಲ್ಲ ಡಿಸ್ಟೆನ್ಸು ಹ್ಯಾಂಡಲ್ ಮಾಡಿದೆ ಸರ್. ಓಕೆ. ಏನು ಜಾಸ್ತಿ ಈಗ ಏನಾಗುತ್ತೇನೆ, ನೀವು ಒಂದು 25-30 ಜನ ಇರಬೇಕು ಅಂತೀರಾ, ಒಂದು 10 ಜನ ಜಾಸ್ತಿ ಬಂದು ಹುಡುಗರು, ಅವಾಗ 10 ಜನಕ್ಕೋಸ್ಕರ ಇನ್ನೊಂದು ಬಸ್ ಆಗಲ್ಲ. ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಹೇಗೆ ಅದು? ಹುಡುಗರ ಅನುಕೂಲಕ್ಕೆ ತಕ್ಕನಾಗಿ ವಿದ್ಯಾರ್ಥಿಗಳಿಗೆ ಇದು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು. ಏನೋ ಒಂದು 5-10 ಹೆಚ್ಚು ಕಡಿಮೆ ಕರ್ಕೊಂಡ್ಬರ್ತೀವಿ. ಇವ್ರಿಗೇನು ಶುಲ್ಕ ಏನು ವಸೂಲಿ ಮಾಡ್ತೀವಿ? ಉಚಿತವಾಗಿ ಕರ್ಕೊಂಡು ಬರ್ತಾ ಇದ್ದೀವಿ. ಕರ್ಕೊಂಡ್ಬರ್ತಾ ಇದ್ದೀವಿ ಸರ್. ಓಕೆ. ಸಿಬಿಯಿಂದ ಪಿಕಪ್ಪು, ಸಿಬಿ ದೊಡ್ಡಮರ ಕಳ್ಳಂಬೆಳ್ಳ ಚಿಕ್ಕನಹಳ್ಳಿ 4 ಇದರಿಂದ ಕರ್ಕೊಂಡ್ಬಂದಿದ್ವಿ. ಎಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಸ್ವಲ್ಪ ಚೆನ್ನಾಗಿರ್ಬೇಕು ಸರ್. ಪೇರೆಂಟ್ಸ್ ಅಲ್ಲಿ ಚೆನ್ನಾಗಿ ಪೇರೆಂಟ್ಸ್ ಸರ್. ಸರ್, ನಿಮ್ಮ ಮಗಳೇ, ನಿಮ್ಮ ಮಗನ ಮಗಳು? ಮಗಳು ಸರ್. ಏನು ಏನು PCMBನ ಅಥವಾ ಯಾವ್ದು? ಓಕೆ ಓಕೆ. ಎಲ್ಲಿಂದ ಬರ್ರಿ ಕರ್ಕೊಂಬಂದ್ರೆ? ನೀವೇ ಕರ್ಕೊಂಬಂದ್ರ? ನಾನೇ ಕರ್ಕೊಂಬಂದ್ರೆ. ಓಕೆ. ಏನನ್ನಿಸ್ತೆ ಈ ವ್ಯವಸ್ಥೆ ಎಲ್ಲ ನೋಡಿ, ಏನನ್ನಿಸ್ತಾ ಇದೆ ಸರ್? ಅದೇ, ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಸ್ವಲ್ಪ. ಪೊಲೀಸ್ನವರೆಲ್ಲ ಇಲ್ಲಿ ಕೊರೋನಾ ಮತ್ತೆ ವಿದ್ಯಾರ್ಥಿಗಳು ಅದೂ ಮುಖ್ಯ, ಎರಡಕ್ಕೂ ಈ ರೀತಿ. ಶ್ರೀಟಿ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಒಂದು UPSC ಪರೀಕ್ಷೆ ನಡೆಯುವಂತ ಕೇಂದ್ರದಲ್ಲಿದ್ದೀವಿ. ಈ ದಿನ ಬಹಳ ದಿನಗಳಿಂದ ಆತಂಕ ಒಳಗಾಗಿದ್ದರು ವಿದ್ಯಾರ್ಥಿಗಳು. ರಾಜ್ಯದಲ್ಲಿ ಸಾಕಷ್ಟು ಗೊಂದಲಕ್ಕೀಡಾಗಿತ್ತು ದ್ವಿತೀಯ PUC ಇಂಗ್ಲೀಷ್ ಪತ್ರಿಕೆ ಬರೆಯುವಂಥ ವಿಚಾರದಲ್ಲಿ. ಕೆಲವರು ಬೇಕು ಅಂತ ಮತ್ತು ಕೆಲವರು ಬೇಡ ಅಂತ, ಈ ವಿಚಾರದಲ್ಲಿ ಗೊಂದಲ ಆಗಿತ್ತು. ಇದೀಗ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದು, ಈ ದಿನ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಗೆ ರಾಜ್ಯದಾದ್ಯಂತ 595,000 ಜನ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಇವತ್ತು ನಾವು ಪಟ್ನಾಕ್ನಹಳ್ಳಿ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ಸಂಪೂರ್ಣವಾಗಿ ಸಾಮಾಜಿಕ ಅಂತರ ಜೊತೆಗೆ ಸಂಪೂರ್ಣ ಥರ್ಮಲ್ ಸ್ಕ್ಯಾನಿಂಗು ಮತ್ತು ಯಾರಿಗೆ ಮಾಸ್ಕ್ ಇಲ್ಲ ಅವರಿಗೆ ಮಾಸ್ಕ್ ಕೊಡೋಂಥ ಕಾರ್ಯದಲ್ಲಿ ಶಿಕ್ಷಣ ಇಲಾಖೆ ನಿರತವಾಗಿದೆ. ಈಗಾಗಲೇ PU ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸ್ಕೊಳೋದು ಮತ್ತು ಸ್ಯಾನಿಟೈಸರ್ ಹಾಕಿಸ್ಕೊಳೋದ್ರ ಮೂಲಕ ಪರೀಕ್ಷೆ ಬರೆಯೋಕ್ಕೆ ಸಜ್ಜಾಗಿದ್ದಾರೆ. ಅದಲ್ಲದೆ ಸಾರಿಗೆ ಇಲಾಖೆ ಕೂಡ ಗ್ರಾಮಾಂತರ ಪ್ರದೇಶದಿಂದ ಮತ್ತು ಉಚಿತವಾಗಿ ಇವರಿಗೆ ಮಕ್ಕಳಿಗೆ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಿದೆ. 3 ಬಸ್ಗಳಲ್ಲಿ ಈ ಪರೀಕ್ಷಾ ಕೇಂದ್ರಕ್ಕೆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದಿದ್ದಾರೆ. ಬನ್ನಿ, KSRTC ಮತ್ತು KSRTC ಸರಿ ಕೇಳೋಣ. ಯಾವ ಕಡೆಯಿಂದ ಬಂದಿದ್ದಾರೆ ಸರ್? ಸರ್, ಇದು ಯಾವ ಕಡೆಯಿಂದ ಬಂದಿದೆ ಸರ್? ಇದು ಸರ್, ಇದು ಚಿತ್ತಹಳ್ಳಿಯಿಂದ ಸರ್. ಲಕ್ಷ್ಮಳ್ಳಿನಾ? ಇದು ಸಂಪೂರ್ಣ ಉಚಿತನಾ ಸರ್ ಇದು? ಮತ್ತೆ ಯಾವ ಥರ ಸರ್ ಮತ್ತೆ ಕರ್ಕೊಂಡೋಗಿ ಮತ್ತೆ ಡ್ರಾಪ್ ಮಾಡ್ತೀರಾ? ಎಕ್ಸಾಮ್ ಮುಗಿದ ತಕ್ಷಣ ತಿರ್ಗಾ ರಿಪೀಟ್ ಪ್ಲೇಸಿಗೆ ಬಿಟ್ಬಿಟ್ಟು. ಮತ್ತೆ ಎಷ್ಟು ಜನ ಬಂದರು ಸರ್ ನಿಮ್ಮ ಬಸ್ಸಲ್ಲಿ? ನಮ್ಮ ಬಸ್ಸಲ್ಲಿ ಒಂದು 20 ಜನ ಬಂದಿದ್ದಾರೆ. ನಮ್ಮ ಬಸ್ಸಲ್ಲಿ 25. ನಿಮ್ದು ಯಾರು? ಕುಮಾರ್. ಇದು ಚಿತ್ತಹಳ್ಳಿ. ಚಿತ್ತಹಳ್ಳಿ ರೋಡಿಂದ ಬಂದ್ರಾ? ಎಷ್ಟು ಮಕ್ಕಳು ಬಂದರು ನಿಮ್ಮಲ್ಲಿ? ಮತ್ತೆ ಮತ್ತೆ ಡ್ರಾಪ್ ಮಾಡ್ತೀರಾ? ಸಂಪೂರ್ಣ ಉಚಿತನಾ? ನೋಡಿ ಪ್ರೇಕ್ಷಕರ, ಇವತ್ತು KSRTC ಸಹ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕಲ್ಪಿಸ್ಕೊಟ್ಟಿದೆ. ಕಲ್ಪಿಸ್ಕೊಡೋ ಮೂಲಕ ಉಚಿತವಾಗಿ, ಅಂದರೆ ಸಾಕಷ್ಟು ಜನ ಗ್ರಾಮಾಂತರ ಪ್ರದೇಶದಲ್ಲಿ ಬಸ್ಸಿನ ಸೌಲಭ್ಯ ಇರಲ್ಲ, ಅಂಥ ಮಕ್ಕಳಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಪ್ರಯಾಣ ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಮತ್ತು ಸುತ್ತಮುತ್ತಲ ವಿದ್ಯಾರ್ಥಿಗಳು ಈಗಾಗಲೇ ನೋಡಿ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಪರೀಕ್ಷೆ ಬರೆಯೋದಕ್ಕೆ ಸಿದ್ಧ ಇದ್ದಾರೆ. ಬಹಳದಿಂದ ಇವರು ಕಾತರತೆಯಿಂದ ಇದ್ದರು, ಮತ್ತು ಅವ್ರಿಗೆ ಆತಂಕ ಕೂಡ ಒಳಗಾಗಿದ್ದರು. ನೀವು ಯಾವ್ದರಿಂದ ಬರ್ತಾ ಇರೋಣ? ನಿಮ್ದು ಯಾವ ಸ್ಕೂಲು? ನನ್ನ ಜೊತೆನಾ? ನಿಮ್ಗೆ ಏನು ಅನಿಸ್ತದೆ ಮೇಡಮ್, ಇಷ್ಟು ದಿನ ಲಾಕ್ಡೌನಿಂದ ನಿಂತು ಹೋಗಿತ್ತಲ್ಲ, ಏನು ಅನಿಸ್ತದೆ? ಹೌದಾ, ಪ್ರಿಪೇರ್ ಆಗಿ ಬಂದಿದ್ದೀರಾ? ನೋಡಿ, ಇಷ್ಟಿದ್ರೂ ಉತ್ಸಾಹ ಮಾತ್ರ ಕುಗ್ಗಿಲ್ಲ. 3 ತಿಂಗಳು ಪರೀಕ್ಷೆ ಇಲ್ಲ ಅಂತ ಅಂದ್ರೂ ಇವರಿಗೆ ಉತ್ಸಾಹ ಮಾತ್ರ ಕುಗ್ಗಿಲ್ಲ. ಸಂಪೂರ್ಣವಾಗಿ ಅತ್ಯಂತ ಉತ್ಸಾಹವಾಗಿ ಬಂದಿದ್ದಾರೆ. ನಿಮ್ಮ ದೇವ ಶಾಲೆ
ನನ್ನ ಜೊತೆನಾ? ಮತ್ತೆ ಮಾಸ್ಕ್ ಕೊಟ್ಟಿಲ್ಲ ನಿಮಗೆ? ಕೊಡ್ತಾರಾ? ಇಲ್ಲಿ ಕೊಡ್ತಾರ ಇಲ್ಲಿ ಫ್ರೀಯಾಗಿ. ಮತ್ತೆ ಏನ್ ಅನಿಸ್ತಾ ಇದೆ ಪರೀಕ್ಷೆ ಬರೀತಾರ ಇವತ್ತು? ಸಿದ್ಧ ಬಂದಿದ್ದೀರಾ? ಮತ್ತೆ ಯಾವ ತರ ಸಿದ್ಧ ಆಗಿದ್ರೆ? ಇದು 3 ತಿಂಗಳು ಆಯ್ತಲ್ಲ, ನಿಮ್ಗೆ ಏನು ಅನಿಸ್ಲಿಲ್ಲ ಮೊರೆ ಆ ತರ ಪಾಠ ಅದ ಲಾಂಗ್ ಡಿಸ್ಟೆನ್ಸ್ ಆಯ್ತು? ಲಾಂಗ್ ಡಿಸ್ಟೆನ್ಸ್ ಆಯ್ತು, ಆದ್ರೆ ಬಟ್ ಇದು ಆನ್ಲೈನ್ ಕ್ಲಾಸ್ ಮಾಡ್ಬೇಕಾಗಿತ್ತು, ಸಂಪೂರ್ಣ ಪ್ರಿಪೇರ್ ಆಗಿ ಬಂದಿದ್ದೀರಾ? ಓಕೆ, ಥ್ಯಾಂಕ್ ಯು ಮಾಡಿ. ಸಂಪೂರ್ಣವಾಗಿ ಪ್ರಿಪೇರ್ ಆಗಿ ಸಿದ್ಧವಾಗಿ ಬಂದಿದ್ದಾರೆ. ಯಾರು ಮಾಸ್ಕ್ ಹಾಕಿಲ್ಲ ಅವರಿಗೆ ಶಿಕ್ಷಣ ಇಲಾಖೆನ ವ್ಯವಸ್ಥೆ ಕಲ್ಪಿಸಿದೆ. ಮಾಸ್ಕ್ ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಥರ್ಮಲ್ ಸ್ಕ್ಯಾನಿಂಗ್ ಮಾಡುವ ಮೂಲಕ ಶಿಕ್ಷಣ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಪರೀಕ್ಷೆ ನಡೆಸೋಕ್ಕೂ ಸಿದ್ಧವಾಗಿದೆ. ಗ್ರಾಮಾಂತರ ಪ್ರದೇಶ ಆದರೂ ಸಹ ಈ ಶಾಲೆಯಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಕೊಠಡಿಗಳನ್ನು ಸಿದ್ಧ ಮಾಡಿ ಸ್ಯಾನಿಟೈಸರ್ ಮಾಡಿ ಎಲ್ಲ ಕೊಠಡಿಗಳಿಗೂ ಸಹ 16 ವಿದ್ಯಾರ್ಥಿಗಳು, ಒಂದು ಕೊಠಡಿಗೆ 16 ವಿದ್ಯಾರ್ಥಿಗಳನ್ನು ಆಯೋಜನೆ ಮಾಡುವ ಮೂಲಕ ಅತ್ಯಂತ ಜಾಗೃತವಾಗಿ COVID-19 ವಿರುದ್ಧ ಅತ್ಯಂತ ಮುಂಜಾಗ್ರತಾ ಕ್ರಮ ತಗೊಂಡು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ನೋಡಿ ಸಾಲಾಗಿ ನಿಂತು ಎಲ್ಲರೂ ಸಹ ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಸಂಪೂರ್ಣವಾಗಿ ವಿಳಾಸವನ್ನು ಬರೆಸೋದು ನೋಡಿ ಸಂಪೂರ್ಣವಾಗಿ ಮತ್ತೆ ಅವರು ಇಲ್ಲಿ ಸಹಿ ಮಾಡಿ ಒಳಗಡೆ ಹೋಗಬೇಕಾಗ್ತದೆ. ಯಾರಿಗಾದ್ರೂ ಸಿಂಪ್ಟಮ್ಸ್ ಕೆಮ್ಮು ನೆಗಡೆ ಗಂಟಲು ನೋವು ಜ್ವರ ಇದ್ರೆ ಮುಂಚಿತವಾಗಿನೇ ಇಲ್ಲಿ ಬಂದು ಹೇಳಬೇಕು. ಈ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾದಂತ ಪುಟ್ಟರಾಜ್ ನಾಯಕ್ ಪುಟ್ಟನಾಯಕ್ ಸರ್ ಇದ್ದಾರೆ, ಅವ್ರು ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಹೇಳ್ತಾರೆ ಸರ್. ಹೇಳಿ ಸರ್, ಯಾವ ತರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್? ಸರ್, ವಿದ್ಯಾರ್ಥಿಗಳಿಗೆ 3 ಡಿಸ್ಟೆನ್ಸ್ ಅಲ್ಲಿ ಮಾರ್ಕ್ ಮಾಡಿದ್ವಿ, ಮತ್ತೆ ಸ್ಯಾನಿಟೈಸರ್ ಮತ್ತೆ ಥರ್ಮೋಮೀಟರ್ ಇದನ್ನೆಲ್ಲ ಟೆಸ್ಟ್ ಮಾಡಿ ಹುಡುಗರು ಒಬ್ಬೊಬ್ಬರನ್ನ ಕಳಿಸ್ತಾ ಇದ್ರು ರೂಮ್ಗೆ, ಮತ್ತೆ ಅವರಿಗೆಲ್ಲ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ವಿ. ಯಾವ್ಯಾವ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು, ವಾಟರ್ ಬಾಟ್ಲಿ ಆಗಲಿ, ಅವ್ರ ಯಾವುದೇ ಪೆನ್ನು ಮತ್ತೊಂದು ಸಾಮಗ್ರಿಗಳನ್ನ ಅವರು ಹತ್ರ ಯಾರ್ದು ಇಸ್ಕೋಬೇಡಿ ಅಂತ ಹೇಳ್ತಾ ಇದೀವಿ ಸರ್ ಎಲ್ಲ ವಿದ್ಯಾರ್ಥಿಗಳು. ಈಗ ಎಷ್ಟು ಗಂಟೆ ಸರ್ ಪ್ರಾರಂಭ ಆಗೋದು ಇವತ್ತು? ಸರ್, 10:30 ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಈಗಾಗಲೇ ನೀವು 1 hour ಮುಂಚೆ ಮಾಡ್ತಾ ಇದ್ದೀರಾ? 1 hour ಮುಂಚೆನೆ ನಿಧಾನ ಅವರಿಗೆಲ್ಲ ಟೆಸ್ಟ್ ಮಾಡಿ ರೂಮ್ಗಳಿಗೆ ಕಳಿಸ್ತಾ ಇದೀವಿ ಸರ್ ವಿದ್ಯಾರ್ಥಿಗಳು. ಮತ್ತೆ ಒಳಗಡೆ ಎಲ್ಲ ಸ್ಯಾನಿಟೈಸಿಂಗ್ ಮಾಡಿದ್ದೀರಾ ಸರ್? ಹೌದು ಸರ್, ನಿನ್ನೆ ಎಲ್ಲ ಸ್ಯಾನಿಟೈಸರ್ ಮಾಡಿಸಿದ್ವಿ. ಎಲ್ಲ ಒಂದೊಂದು ಕೊಠಡಿಗೆ ಎಷ್ಟು ಜನ ಸರ್? ಸರ್, ಒಂದು ಕೊಠಡಿಗೆ ಅಲ್ಲಿ 1 12 ಜನ ಅಂತ, ದೊಡ್ಡ ಕೊಠಡಿ ಇದ್ರೆ 24 ಜನ, ಒಟ್ಟು 19 ಕೊಠಡಿಗಳನ್ನು ಮಾಡಿದ್ವಿ ಸರ್. ಈ ಕೇಂದ್ರದಲ್ಲಿ ಎಷ್ಟು ಜನ ಪರೀಕ್ಷೆ ಬರೀತಾರೆ? 332 ಜನ ಒಟ್ಟು. 332 ಜನ, 4 ಟ್ಯಾಗ್ಡ್ ಕಾಲೇಜಸ್. ಯಾವ್ಯಾವ ಕಾಲೇಜ್ ಬರ್ತದೆ ಸರ್ ಇಲ್ಲಿ? ಸರ್, ಬರಗೂರಲ್ಲಿ 2 ಕಾಲೇಜು, ಮತ್ತೆ ಅಲ್ಲ ಲಕ್ನಲ್ಲಿ 1 ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಪಟ್ನಾಕ್ನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹುಲಿಕೊಂಟೆ ಕಾಲೇಜು, ಇಷ್ಟು ಕಾಲೇಜಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸಂಪೂರ್ಣವಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ. ಹೌದು ಹೌದು ಸರ್. ಎಲ್ಲ ನೋಡಿದ್ರ ವೀಕ್ಷಕರೇ, ಈ ಚೀಫ್ಗೆ ಇಲ್ಲಿನ ಚೀಫ್ ಆದಂತ ಪುಟ್ಟನಾಯ್ಕ ಅವರು ಸಂಪೂರ್ಣ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಸಂಪೂರ್ಣ ಜಾಗೃತಿ ವಹಿಸಿದ್ದೀವಿ, ಯಾವುದೇ ತೊಂದರೆ ಆಗದಂಗೆ ಮಕ್ಕಳಿಗೆ ಪರೀಕ್ಷೆಗೆ ಸಿದ್ಧ ಮಾಡ್ತಾ ಇದ್ದೀವಿ. ಅದರಿಂದ ಸಾಕಷ್ಟು ಈಗ ಮುಂಜಾಗ್ರತಾ ಕ್ರಮ ಕೈಗೊಂಡು ಸಂಪೂರ್ಣವಾಗಿ ಸುವ್ಯವಸ್ಥೆಯಿಂದ ಮತ್ತು ಯಾವುದು ಮಕ್ಕಳು ಆತಂಕಕ್ಕೊಳಗಾಗದಲೆ ಪರೀಕ್ಷೆ ಬರೆಯುವಂತಹ ಸಿದ್ಧತೆಯನ್ನು ಮಾಡಿದ್ದೀವಿ ಅಂತ ಸಂಪೂರ್ಣ ಹೇಳ್ತಾರೆ. ಮತ್ತು ಇದು 2nd ಕೇಂದ್ರ, ಪಟ್ಟಣಗಳಲ್ಲಿ 2 ಕೇಂದ್ರಗಳು ಮಾಡಿದ್ದಾರೆ. ಈ 2nd ಕೇಂದ್ರದಲ್ಲಿ ಪರೀಕ್ಷೆ ನಡೀತಾ ಇದೆ. ಸಂಪೂರ್ಣವಾಗಿ ಪರೀಕ್ಷೆ ಬರೆಯೋದಕ್ಕೆ ಮತ್ತು ಸಿಗ್ನೇಚರ್ ಮಾಡಬೇಕು, ಕಂಪಲ್ಸರಿ ಸಿಗ್ನೇಚರ್ ಮಾಡಿ ಅವರು ಸಂಪೂರ್ಣ ಮೊಬೈಲ್ ನಂಬರ್ನ ನೋಂದಣಿ ಮಾಡಿ ಮತ್ತು ಪರೀಕ್ಷಾ ಕೇಂದ್ರ ಪ್ರವೇಶ ಮಾಡಬೇಕಾಗ್ತದೆ. ಬಟ್ ಆರೋಗ್ಯ ಇಲಾಖೆಯವರು ಥರ್ಮಲ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ. ಈ ಖರ್ಚಿಪ್ ಆಗಿಲ್ಲ, ಮಾಸ್ಕ್ ಕೊಡ್ತೀರಾ ಅವ್ರಿಗೆ? ಇಲ್ಲ, ಮಾಸ್ಕ್ ಕೊಡ್ತಿದ್ದೀವಿ ಸರ್. ಹಾಂ ನೋಡಿ, ಒಂದೊಳ್ಳೆ ಖರ್ಚಿಪ್ ಏನಾದರೂ ಹಾಕಿದರೆ ಅವ್ರಿಗೆ ಸಂಪೂರ್ಣವಾಗಿ ಒಂದು ಮಾಸ್ಕನ್ನು ಉಚಿತವಾಗಿ ಕೊಡ್ತಾರೆ. ಮಾಸ್ಕ್ ಬನ್ನಿ, ನಾವು ಒಳಗಡೆ ಹೋಗಿ ನೋಡೋಣ ಯಾವ ಥರ ರೂಮ್ಗಳು ಸಿದ್ಧವಾಗಿದೆ ಅಂತ. ಇದು ಒಳಗಡೆ ಪ್ರವೇಶ, ಒಳಗಡೆ ಆಲ್ರೆಡಿ ರೂಮ್ಗಳಿಗೆ ಒಂದು ಅವರ ರಿಜಿಸ್ಟರ್ ನೋಂದಣಿ ಸಂಖ್ಯೆಯನ್ನು ಹಾಕಿದ್ದಾರೆ. ರಿಜಿಸ್ಟರ್ ಸಂಖ್ಯೆ ಹಾಕಿ ಅವ್ರಿಗೆ
ಕೂತ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಈ ಕೊಠಡಿಯಲ್ಲಿ ಡಿಸ್ಟೆನ್ಸ್ ಆಗಿ ಹಾಕಿದ್ದಾರೆ, ಡಿಸ್ಟೆನ್ಸ್ ಆಗಿ ಹಾಕ್ತಾರೆ. ಮತ್ತು ಈ ಥರ ಒಂದು ಡೆಸ್ಕಿಗೆ ಇಬ್ಬರು ಥರ ಅಂದರೆ ಕೋವಿಡ್ 19 ಗ್ರಾಮೀಣ ಪ್ರದೇಶದಲ್ಲಿ ಆ ಮಟ್ಟಿಗೆ ಹರಡಿಲ್ಲ, ಆದರೂ ಸಹ ಶಿಕ್ಷಣ ಇಲಾಖೆ ಅತ್ಯಂತ ಮುಂಜಾಗ್ರತೆ ಕ್ರಮ ವಹಿಸಿ ಇದಕ್ಕೆ ಈ ಕೊಠಡಿಗೆ ಸಂಪೂರ್ಣ ಸ್ಯಾನಿಟೈಸರ್ ಹಾಕಿ ಮತ್ತು ಸಂಪೂರ್ಣವಾಗಿ ಸ್ಯಾನಿಟೈಸರ್ ಹಾಕಿ ಸ್ವಚ್ಛತೆ ಮಾಡಿ ಈ ಡೆಸ್ಕ್ಗಳನ್ನ ಹಾಕಿ ಸಿದ್ಧತೆ ಮಾಡಿಕೊಂಡಿದೆ ನೋಡಿ. ರಿಜಿಸ್ಟ್ರೇಷನ್ ಈ ಥರ ಹಾಕ್ಬಿಟ್ಟು ಒಂದು ಡೆಸ್ಕಿಗೆ ಇಬ್ಬರು ವಿದ್ಯಾರ್ಥಿಗಳನ್ನ ಕುಂಡ್ರಿಸ್ತಾರೆ. ಅದೇ ರೀತಿ ಎಲ್ಲ ಸಜ್ಜಾಗಿದೆ, ಎಲ್ಲ ಕೊಠಡಿಗಳು ಸಜ್ಜಾಗಿದ್ದು ಸಂಪೂರ್ಣವಾಗಿ ಇಲ್ಲಿ ಕುತ್ಕೊಳ್ಳೋಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸೌಲಭ್ಯ ಇದೆ. ಒಂದು ವೇಳೆ ಹೆಚ್ಚಿಗೆ ಆದರೆ ಈ ಹೊರಗಡೆ ಆವರಣದಲ್ಲಿ ಕುಂಡ್ರಿಸುವಂಥ ವ್ಯವಸ್ಥೆಗೂ ಸಹ ಸ್ವಚ್ಛತೆ ಕಾರ್ಯ ಕೈಗೊಂಡಿದ್ದಾರೆ. ಹೊರಗಡೆ ಸಾಲಾಗಿ ನಿಂತಿದ್ದಾರೆ, ಅತ್ಯಂತ ಶಿಸ್ತುಬದ್ಧವಾಗಿ ನೋಡಿ, ಅತ್ಯಂತ ಶಿಸ್ತುಬದ್ಧವಾಗಿ ಸಹಕಾರ ಕೊಡ್ತಾ ಇದ್ದಾರೆ ನೋಡಿ. ಹೆಚ್ಚು ಹೆಚ್ಚಾಗಿ ಸಾಲಾಗಿ ನಿಂತಿದ್ದಾರೆ. ನೀವೆಲ್ಲಿಂದ ಬಂದಿರೋದಮ್ಮ? ನೀವು ಯಾವ ಕಾಲೇಜ್? ಪಟ್ಟಣಳ್ಳಿ ಕಾಲೇಜ್. ಕಾಲೇಜಾ? ಪ್ರಿಪೇರಾಗಿ ಬಂದಿದ್ದೀರಾ? 3 ತಿಂಗಳು ರಜಾ ಇತ್ತಲ್ಲ, ಏನು ಅನಿಸ್ಲಿಲ್ವಾ? ಪ್ರಿಪೇರ್ ಆಗಿದ್ದೀರಾ ನೀವು? ನಿಮ್ಮದು ಇದೆ ಬರ್ಗೂರಾ? ಮತ್ತೆ ಯಾವ ಥರ ಪ್ರಿಪೇರ್ ಆಗಿದ್ದೀರಾ? ಹಾಂ, ಅಲ್ಲ 3 ತಿಂಗಳು ರಜಾ ಇತ್ತಲ್ಲ, ನಿಮಗೆ ಖುಷಿ ಅನಿಸೋದ್ರೆ ಮರ್ತೋಗಿದ್ದೀರಾ ಓದಿರೋದು? ಹಾಂ, ಅದು ಚೆನ್ನಾಗಿ ಬರ್ತದೆ. ಓಕೆ, ನಿಮ್ಮದು ನಿಮ್ಮದು ಯಾವ ಸ್ಕೂಲು? ಬರ್ಗೂರಾ? ಪ್ರಿಪೇರ್ ಆಗಿ ಬಂದಿರಾ ಚೆನ್ನಾಗೆ. ಈಗ ಸಾಕಷ್ಟು ದಿನ ರಜಾ ಇತ್ತಲ್ಲ, ಆ ಥರ ಈ ಪ್ರಿಪೇರಿಂಗ್ ಏನು ಅನಿಸ್ತು ನಿಮಗೆ? ಬೇಜಾರು ಅನ್ನಿಸ್ತು, ಯಾಕೆಂದರೆ ರಜಾ ಇತ್ತಲ್ವಾ, ಹಂಗಾಗಿ ಓದ್ಕೊಳ್ಳೋಕ್ಕೆ ಅವ್ರು ಜಾಸ್ತಿ ಟೈಮ್ ಆಯ್ತಿದ್ರಿಂದ ಓದ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ, ಹಂಗಾಗಿ ಯಾಕೋ ಎಕ್ಸಾಮ್ ಇಂಟ್ರೆಸ್ಟ್ ಇಲ್ಲ. ಹೌದಾ? ನಿಮ್ಮದು ಬರ್ಗೂರಾ? ನೀವು ಪ್ರಿಪೇರ್ ಆಗಿ ಬಂದಿರಾ? ಏನು ಅನಿಸ್ತು ನಿಮಗೆ ರಜಾ? ಬೇಜಾರು ಆಯ್ತು ಸರ್, ಯಾಕಾದರೂ ಪಾಪ ಅನ್ನಿಸ್ತಿತ್ತು. ಯಾಕೆ ಹಂಗೆ ಪಾಸ್ ಮಾಡ್ಬಿಡೋಕಾಯ್ತಾ? ಬೇಗ ಓಪನ್ ಆಗಲಿ ಅಂತ. ಹಾಂ, ಓಕೆ, ಬೇಗ ಆಗಬೇಕಾಯಿತು, ಟೆನ್ಷನ್ ಇತ್ತು ನಿಮಗೆ. 5 ಪತ್ರಿಕೆ ಆಲ್ರೆಡಿ ಬರೆದಿದ್ರಿ, ಈಗ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಅದರಿಂದ ನಿಮಗೆ ಟೆನ್ಷನ್ ಆಯಿತು ಅಂತ. ನಿಮ್ಮದು ಬರ್ಗೂರಾ? ನೋಡಿ, ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶ ಅಂದರೆ ಬರ್ಗೂರು, ಲಕ್ನಹಳ್ಳಿ ಮತ್ತು ಬೇರೆ ಬೇರೆ ಶಾಲೆಯಿಂದ ಬಂದಿದ್ದಾರೆ. ನಿಮ್ಮದು ಯಾವ ಶಾಲೆ ಮೇಡಮ್? ನಿಮ್ದು ಯಾವ ಶಾಲೆ? ಅದು ಬರ್ಗೂರಾ? ನಿಮಗೆ ಅನಿಸ್ತು, ರಜಾ ಇತ್ತಲ್ಲ, ಲಾಂಗ್ ಗ್ಯಾಪ್ ಆಗಿತ್ತಲ್ಲ, ನಿಮ್ಗೆ ಏನು ಅನಿಸ್ತು ಈಗ ಎಕ್ಸಾಮು? ಹಾಂ, ಈಗ ಬರೀ ಪ್ರಿಪೇರ್ ಆಗಿ ಬಂದಿದ್ದೀರಾ? ಎಷ್ಟು ಅಂಕ ತೊಗೊಳ್ತೀರಾ? ನೀವು ಎಷ್ಟಕ್ಕೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀರಾ ಅಂತ. ಹೌದಾ? ಬೇರೆ ಪತ್ರಿಕೆ ಎಲ್ಲ ಚೆನ್ನಾಗಿ ಬರ್ತೀರಾ? ಯಾವುದು ನಿಮ್ಮದು, ಕಾಮರ್ಸ್ ಇದು ಆರ್ಟ್ಸ? ಕಾಮರ್ಸಾ? ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರಾ. ಓಕೆ, ಆಲ್ ದ ಬೆಸ್ಟ್. ನೋಡಿ, ಎಲ್ಲ ವಿದ್ಯಾರ್ಥಿಗಳು ಸಹ ಸಂಪೂರ್ಣವಾಗಿ ಸಜ್ಜಾಗಿ ಬಂದಿದ್ದಾರೆ. ಬರ್ಗೂರು, ಲಕ್ನಹಳ್ಳಿ, ಹುಲಿಕುಂಟೆ ಈ ಎಲ್ಲ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯೋಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರಿಗೆಲ್ಲರೂ ಪರೀಕ್ಷೆ ಸಿದ್ಧರಾಗಿದ್ದಾರೆ, ಅವರೆಲ್ಲರೂ ಉತ್ತಮವಾಗಿ ಬರೀಲಿ, ಉತ್ತಮ ಅಂಕ ಗಳಿಸ್ಲಿ ಅಂತ ಹೇಳಿ ಇವರಿಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಸ್ತಾ ಇದೆ. ಶಿರಾದ ಪ್ರಮುಖ ರಸ್ತೆಗಳಲ್ಲಿ ಮಾಸ್ಕ್ ದಿನಾಚರಣೆ ಅಂಗವಾಗಿ ನಡೆದ ಜಾಥಾ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನಹಿದಾ ಜಂಜಂ ರವರೊಂದಿಗೆ ಕಾಲ್ನಡಿಗೆಯಲ್ಲಿ ಪಾಲ್ಗೊಂಡ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು. ಶಿರಾದ ಪ್ರಮುಖ ಬೀದಿಗಳಲ್ಲಿ ಮಾಸ್ಕ್ ದಿನಾಚರಣೆ ಅಂಗವಾಗಿ ಜಾಥಾ ಕಾರ್ಯಕ್ರಮದಲ್ಲಿ ನಹಿದಾ ಜಂಜಂ, ಅಬ್ದುಲ್ ಉರ್ ರಹಮಾನ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಮೋಹನ್ ಹಾಗೂ ನಗರಸಭೆ ಆಯುಕ್ತರಾದ ಪರಮೇಶ್, DYSP ಕುಮಾರಸ್ವಾಮಿ ಮುಂತಾದವರು ಭಾಗವಹಿಸಿದ್ದಾರೆ. ಮೊಬೈಲ್
ಫೀವರ್ ಕ್ಲಿನಿಕ್ ವ್ಯಾನ್, ಮೊಬೈಲ್ ಫೀವರ್ ಕ್ಲಿನಿಕ್ ಬಸ್, ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆ. ನಾವು ಆಗಲೇ ತೋರಿಸಿದ್ದೀವಿ ಏನೇನು ವ್ಯವಸ್ಥೆ ಇದೆ. ಇದು ಎಲ್ಲ ಶಿರಾ ತಾಲೂಕು ಕಚೇರಿ ಆವರಣದಲ್ಲಿ ಮಾಸ್ಕ್ ದಿನಾಚರಣೆ ಅಂಗವಾಗಿ ನಡೆಯುವ ಜಾಥಾ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿದ ತಹಶೀಲ್ದಾರ್ ನಹೀದಾ ಜಂಜಂ. ಶಿರಾ ತಾಲೂಕು ಕಚೇರಿ ಮುಂದೆ ಮಾಸ್ಕ್ ದಿನಾಚರಣೆ ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಫ್ಜಲ್ ಉರ್ ರೆಹಮಾನ್, ನಗರಸಭೆ ಆಯುಕ್ತ ಪರಮೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮೋಹನ್, ಡಿವೈಎಸ್ಪಿ ಕುಮಾರಪ್ಪ, ನಗರ ವೃತ್ತ ನಿರೀಕ್ಷಕರಾದ ನಿರ್ಮಲಾ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು. ಆದೇಶ ಆಗಿದೆ ಮಾಸ್ಕ್ ದಿನಾಚರಣೆ ಮಾಡಿ ಅಂತ ಹೇಳ್ಬಿಟ್ಟು. ಇದ್ರ ಮುಖ್ಯ ಉದ್ದೇಶ ಎಲ್ಲರಲ್ಲೂ ಅರಿವು ಬರಲಿ ಅಂತ. ಯಾಕಂದ್ರೆ ಈಗ ಹೇಗಾಗಿದೆ, ಯಾವ್ದಾದ್ರು ನಾವು ನೋಡ್ತೀವಿ ಅಂಗಡಿಗಳಲ್ಲಿ ಜನ ಮಾಸ್ಕ್ ಹಾಕಿ, ಆಮೇಲೆ ಅಂಗಡಿಗೂ ನಾವು ಹೇಳಿದೀವಿ ತುಂಬಾ ಜನ ಮಾಡ್ತಿದ್ದಾರೆ ಇಲ್ಲ ಅಂತ. ತುಂಬಾ ಜನ ಅವ್ರು ಮಾಸ್ಕ್ ಹಾಕಿದ್ದಾರೆ ಅಲ್ಲ, ಅವ್ರಿಗೆ ವ್ಯಾಪಾರ ಮಾಡ್ತಾರೆ. ನಿಮ್ ಜೀವದ ಜೊತೆ ಜೀವ ಆಟ ಆಡ್ದಂಗ ಆಗುತ್ತಿದ್ರು. ಎಲ್ಲರೂ ಮಾಸ್ಕ್ ಎಲ್ಲಕ್ಕೂ ಯಾವ ತರ ಅಸ್ತ್ರ ಮಾಡ್ತಾರೆ ಈ ಕೊರೋನಾ ಮಾರಿ ಓಡ್ಸಕ್ ಒಂದೇ ನಮ್ಮ ಹತ್ರ ಮಾಸ್ಕ್ ಸಾಮಾಜಿಕ ಅಂತರ ಹಾಕೋಬೇಕು, ಪದೇ ಪದೇ ಇರಬೇಕು. ಇದಕ್ಕೋಸ್ಕರ ಬೇಕಾದ್ರೆ ನೀವು ಕೊಡಿ ಅರ್ಧ ಒಂದ್ ಗಂಟೆಗೆ ಒಂದೊಂದ್ಸತಿ ಕೊಡಿ. ಮನೇಲಿ ಇರ್ಲಿ ಎಲ್ಲಾದ್ರೂ ಇರ್ಲಿ, ಸೋಪ್ ನೀರಲ್ಲಾದ್ರೂ ಸೋಪಲ್ಲಾದ್ರೂ ಕೈ ತೊಳಿ, ಸ್ಯಾನಿಟೈಸರ್ ಆದ್ರೂ ಹಾಕೊಳ್ಳಿ. ಇದು ಹೇಗಂದ್ರೆ ಎಲ್ಲರೂ ಮನೆ ಕಡೆ ಹೋಗಿದ ತಕ್ಷಣ ಮನ್ ಒಂದು ಮುಂದೆ ಇರೋ ವ್ಯಕ್ತಿ ಅಂಕಿತ ಅಥವಾ ಸೋಂಕ ನಿಮ್ ಮನ್ಸಲ್ಲಿ ಬಂದ್ಬಿಡ್ಲಿ ಎಂದ ತಕ್ಷಣ ನಿಮ್ಮಲ್ಲೇ ಎಚ್ಚರಿಕೆ ಉಂಟಾಗೋ. ಮುಂದೆ ಈ ಸೋಂಕಿತ ಅಥವಾ ಅನ್ಸಿದ ತಕ್ಷಣ ಅವನಿಂದ ದೂರ ಇರ್ತೀವಿ, ಸಾಮಾಜಿಕ ಅಂತರ ಆಗುತ್ತೆ. ಅವ್ನು ಮಾತಾಡ್ತಾ ಇದ್ರೆ ನಾವು ಏನಾದ್ರೂ ಮುಚ್ಚುತ್ತೀವಿ, ಅವ್ರಿಗೆ ಮೀಟ್ ತಕ್ಷಣ ನಾವೇನ್ ಮಾಡ್ತೀವಿ. ಸೊ ಅದೇ ಯಾರೇ ಆಗಿ ಜೊತೆ ಯಾರೇ ಮಾತಾಡ್ತಾರೆ ನೀವು ಆ ತರ ನಿಮ್ ಮೈಂಡ್ಬಿಡಿ, ನಾನು ಮುಂದೆ ವ್ಯಕ್ತಿ ಆ ತರ ಇರ್ಬೋದು ಅಂತ. ಎಲ್ಲ ಕಡೆ ನಾವು ಹಾಕೋದ್ರಿಂದ ಎಷ್ಟೋ ಮಟ್ಟಿಗೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವರ್ಗ ಕೊರೋನಾ ಸ್ಪ್ರೆಡ್ನ ಕಪೂಲ್ಗೆ ಎಂಟ್ರಿ ಆಗೋದನ್ನ ಮಾಡ್ಬೋದು. ಧನ್ಯವಾದ. ನಮಸ್ಕಾರ, ನಾನು ಡಾಕ್ಟರ್ ತಾಲೂಕು ಆರೋಗ್ಯಾಧಿಕಾರಿ ತಾಲೂಕು. ತಾನೇ ನಮ್ಮ ಅಧಿಕಾರಿಗಳು ನಾಹಿದ ಜಂಜಮ್ರವರು ತಮಗೆ ಈ ದಿನದ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಎಲ್ಲ ಶಿರಾ ಮಾನ್ಯ ಜನತೆಯಲ್ಲಿ ಹಾಗೂ ಎಲ್ಲ ವೃದ್ಧರಲ್ಲಿ ಹಾಗೂ ನನ್ನ ವಿನಂತಿ, ದಯಮಾಡಿ ಮಾಸ್ಕ್ ಅನ್ನು ಧರಿಸಿ. ಮಾಸ್ಕ್ ಧರಿಸಿದ್ರಿಂದ ಅಂದ್ರೆ ಒಬ್ಬ ಸೋಂಕಿತ ವ್ಯಕ್ತಿ ಮಾಸ್ಕ್ ಇಲ್ದಲೆ ಮುಂದೆ ಇನ್ನೊಬ್ಬ ಇಲ್ದಲೇ ಇದ್ದಾನು ಅಂತ ಅವನಿಗೆ ಬರೋ ಅಂತ. ಮಾಸ್ಕ್ ಇಲ್ದಲೇ
ಸೋಂಕಿತ ವ್ಯಕ್ತಿ ಮಾಸ್ಕ್ ಹಾಕೊಂಡಿರುವ ನಾರ್ಮಲ್ ವ್ಯಕ್ತಿ ಹತ್ರ ಮಾತಾಡಿದಾಗ 40 ಪಡೆಯುತ್ತದೆ ಅವನಿಗೆ ಹರಡೋದು. ಅದು ಇವನು ಮಾಸ್ಕ್ ಹಾಕೊಂಡಿದ್ದೆ ಹರಡುವಿಕೆ 0.043% ಅಂದ್ರೆ ಅರ್ಧದಲ್ಲಿ ಒಂದನೇ ಭಾಗ ಅಂದ್ರೆ ನಿಲ್ಲು. ಸೊ ಸೋಂಕಿತ ವ್ಯಕ್ತಿ ಆದರೂ ಹಾಕೊಂಡ್ರೆ ಏನಾಗುತ್ತೆ, ಮತ್ತೊಬ್ಬ ಮುಂದಿರೋನು ಕಂಡಿದ್ರೆ ಹರಡ ಚಾನ್ಸಸ್ ಬಹಳ ಕಡಿಮೆ. ಹಾಗಾಗಿ ಇದು ಮಾಸ್ಕ್ ಮುಖ್ಯ ವಸ್ತ್ರ, ದಯಮಾಡಿ ಎಲ್ಲ ಬಳಸಿ, ಅದೇ ತಮ್ಮ ಕೈಗಳನ್ನ ಸ್ಯಾನಿಟೈಸ್ ಮಾಡ್ತಾ ಇರಿ. ಸ್ಯಾನಿಟೈಸ್ ಅಂದ್ರೆ ದಯಮಾಡಿ ಸೋಪಿಂದ ಕೈ ನೀರ ತೊಳ್ಕೊಂತಾ ಇರಿ, ಹಾಗೂ ಸಾಮಾಜಿಕ ಅಂತರ ಕಾಪಾಡಿ. ನೋಡ್ತಾ ಇದೀವಿ ಲಾಕ್ಡೌನ್ ಮುಗಿತು ಅಂದ್ರೆ ಕಾಯಿಲೆನೇ ಹೋಗ್ಬಿಡ್ತು ಬಂದ್ಬಿಟ್ಟಿದೆ ಜನರ. ದಯಮಾಡಿ ಮನೋಭಾವ, ಈ ಕೊರೋನಾ ಇನ್ನೂ ಬಹಳಷ್ಟು ದಿನ ನಮ್ಮಲ್ಲಿ ಇರುತ್ತೆ. ಇದಕ್ಕೆ ಪರಿಹಾರ ಮದ್ದು, ಆ ಚುಚ್ಚುಮವರೆಗೂ ಸಹ ನಾವು ಇದನ್ನ ದೂರ ಇಡಬೇಕಾಗುತ್ತೆ. ದಯಮಾಡಿ ಎಲ್ಲ ಸಹಕರಿಸಬೇಕು, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ದಿನದಿನ ಕೆಲಸ ಮಾಡಿ, ಸಾಮಾಜಿಕ ಅಂತರ ಇಟ್ಕೊಂಡು ಮಾಡಿ. ಯಾರು ಜಾಸ್ತಿ ಹೊರಗಿಂದ ಇಮಿಟ್ ಆಗಿ ನಮ್ಗೆ ತಿಳಿಸಿ ರಾಜ್ಯದಿಂದ ಬರೋಣ ರಾಜ್ಯದಿಂದ ಬರೋಣ, ನೀವಾಗಿ ನೀವು ಸ್ವ ಇಚ್ಛೆಯಿಂದ ಅವ್ರನ್ನ ಮಾಡಿದ್ದೆ ಆದಲ್ಲಿ ನಮ್ಮ ಶಿರಾದಲ್ಲಿ ಆಗಲಿ ಪ್ರದೇಶದಲ್ಲಿ ಆಗಲಿ ಸೋಂಕು ನಾವು ಹರಡಿಸೋಣಬಹುದು. ಎರಡನೇ ಅಂದ್ರೆ ಈ ಜಾಸ್ತಿ ಹರಡುವ ನಾವು ಒಂದು ಬಸ್ ಅಂತ ಮೊಬೈಲ್ ಮಾಡಿದೀವಿ. ಈಗ ಜನರು ಒಂಥರ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಇದೆ ಜ್ವರ ಇದೆ ಅಂದ್ರೆ ಎಲ್ಲ ಕ್ವಾರಂಟೈನ್ ಮಾಡ್ಬಿಡ್ತಾರಂತ. ದಯಮಾಡಿ ಇದು ಈ ಹೋಗ್ಬಿಟ್ಟಿದೆ ಯಾವತ್ತೋ ಯಾರಿಗೂ ಕ್ವಾರಂಟೈನ್ ಮಾಡಲ್ಲ, ಸ್ವಾಪ್ ತಕ್ಕೊಂತೀವಿ ನೀವುಗಳಲ್ಲಿ ನೀವು ಇರ್ತೀರಾ. ಅವ್ರಿಗೂ ನಿಮ್ಗೆ ಸಿಂಪ್ಟಮ್ ಅವಾಗವರೆಗೂ ನಾವು ನಿಮ್ಗೆ ಮಾತಾಡೋದೆಲ್ಲ ನಿಮ್ಗೆ ಕಾಣಲ್ಲ. ಎಲ್ಲರೂ ಗಂಟು ದ್ರವಣ ಕೊಟ್ಟಿದ್ದೆ ಆದರೆ ನಿಮ್ಮಲ್ಲಿ ಇದೆಯೋ ಇಲ್ವೋ ದೃಢಪಟ್ಟುತ್ತೆ. ನೀವು ಹಾಸ್ಪಿಟಲ್ಗೆ ಭಯ ಪಡ್ಕೊಳ್ತಾ ಇದ್ರೆ ನಿಮಗೆ ವ್ಯವಸ್ಥೆ ಮಾಡಿಸಿದೀವಿ. ಹೇಳ್ತಿಂದ ಜಿಲ್ಲಾಡಳಿತ ಈ ಬಸ್ಸು ನಿಮಗೆ ಬರ್ತಾ ಇದೆ, ಫ್ಯೂ ಬಸ್ ಮತ್ತು ಮೊಬೈಲ್ ಇದರಲ್ಲಿ ಎಲ್ಲ ಡಾಕ್ಟರ್ ಇರ್ತಾರೆ, ಲ್ಯಾಪ್ಟಾಪ್ ಎಲ್ಲ ಇರ್ತಾರೆ. ಅದ್ಬಿಟ್ಟು ನನಗೆ ಜ್ವರ ಇದೆ ಅಂತ ಅದಕ್ಕೆ ಮೆಡಿಸಿನ್ಸ್ ಪಡ್ಕೊಂಡು, ಹಾಗೂ ಅದಕ್ಕೆ ಗಂಟು ಅದರಲ್ಲಿ ಏರಿಯಾನ ನೀವೇ ವಾರಿಯರ್ಸ್ ಆಗ್ತೀವಿ. ನೀವಾಗಿ ನೀವು ಅದನ್ನ ಸುರಕ್ಷಿತ ಮಾಡಿದಂಗೆ ಒಳ್ಳೆ ಹೆಮ್ಮೆ ಆಗುತ್ತೆ. ಮುಂದೆ ಬನ್ನಿ, ಮುಂದೆ ದ್ರವಗಳನ್ನ ಕೊಡಿ ಇದ್ರೆ ದಯಮಾಡಿ ಹೇಳಿ. ಅಕ್ಕಪಕ್ಕ ಯಾರಿಗೂ ಇದ್ರು ಎಲ್ಲಿಂದ ಹೊರಗಡೆ ಜನರ ಬಗ್ಗೆ ನೀವು ತಿಳ್ಕೊಡ್ಬೇಕು. ಇಷ್ಟ ಈ ಮಾಸ್ಕ್ ದಿನಾಚರಣೆ ಬಹಳ ಯಶಸ್ವಿಯಾಗಿ ಅಂತ ಎಲ್ಲ ನನ್ನ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಎಲ್ಲರೂ ಸಹ ತಾಲೂಕು ಅಧಿಕಾರಿಗಳು, ಸಹೋದ್ಯೋಗಿಗಳು ಹಾಗೂ ಮಿತ್ರರು, ಸಾಕಷ್ಟು ಜನ ಮಿತ್ರರು ಇದ್ರ ಆಸಕ್ತಿ ವಹಿಸಿ ಇವತ್ತು ಬಂದಿದ್ದೀರಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಅಂತ ನಾನು ಎಲ್ಲರಿಗೂ ಹಾರೈಸಿ, ಹಾಗೂ ಮತ್ತೊಮ್ಮೆ ಎಲ್ಲರೂ ಮಾಸ್ಕ್ ಅನ್ನು ಧರಿಸಿ. ಹಾಗೂ ಕೆಲವು ಊಹಾಪೋಹಗಳು ಮಾಡ್ತಾ ಇದ್ದಾರೆ, ಎಲ್ಲೋ ಜಾಸ್ತಿ ನೂರಂತೆ ಅಂತ ದಯಮಾಡಿ ಯಾರು ಊಹೆ ಕಿವಿ ವದಂತಿ ಕಿವಿ ಕೊಡ್ಬೇಕು. ಎಲ್ಲೂ ಜಾಸ್ತಿ ಆಗಿಲ್ಲ, ಅದೇ 15ನೇ ತಾರೀಕು ಬಂತು, ಅದೇ ಆದ್ಮೇಲೆ ಯಾವುದು ಪಾಸಿಟಿವ್ ಒಂದೇ ಜಾಗ ಪಾಸಿಟಿವ್ ಬಂದಿರೋದ್ರಿಂದ ಅದು ಇನ್ಫೆಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂತ ನಾವು ಲಾಕ್ಡೌನ್ ಜಾಸ್ತಿ ಮಾಡಿದ್ದು ಕೇಸಸ್ ಜಾಸ್ತಿ ಇದೆ ಅಂತ ಅಲ್ಲ. ದಯವಿಟ್ಟು ಸಹ ಇದ್ರ ಬಗ್ಗೆ ಅಪೋಹೆಗಳಿಗೆ ವದಂತಿ ಕಿವಿ ಕೊಡದೆಲೆ ಇಲಾಖೆ ಜೊತೆ ಆರಕ್ಷಕ ಜೊತೆ ತಾಲೂಕು ಆಡಳಿತ ಸಹಕರಿಸಬೇಕಂತ ವಿನಂತಿಸಿಕೊಳ್ಳುತ್ತಾ ವಿನಮ್ರ ತಮ್ಮೆಲ್ಲರಿಗೂ ಅಂತ ಮತ್ತೊಮ್ಮೆ ಹೇಳ ನನ್ನ ಮಾತುಗಳ ಜೈ ಹಿಂದ್ ಜೈ ಕರ್ನಾಟಕ. ಹಳ್ಳಿಗಳಿಗೆ ಕೊರೋನಾ ಹಬ್ಬದಂತೆ ಜಾಗೃತಿ ವಹಿಸಿ ಮಾಸ್ಕ್ ಹಾಕಿ. ಶಿರಾ ತಾಲೂಕಿನ ದ್ವರನಕುಂಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗ್ರಾಮ ಪಂಚಾಯತಿ ಸಹಯೋಗದೊಂದಿಗೆ ಕೊರೋನಾ ಜಾಗೃತಿ ಜಾಥಾ ಹಾಗೂ ಮಾಸ್ಕ್ ದಿನ ಆಚರಣೆ ಮಾಡುವ ಮೂಲಕ ಬೀದಿ ಬೀದಿಗಳಿಗೆ ತೆರಳಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು, ಗ್ರಾಮ ಪಂಚಾಯತಿ ಪಿಡಿಒ ಸಿಬಿ ರಂಗಯ್ಯ ಸೇರಿದಂತೆ ಆಶಾ, ಆರೋಗ್ಯ ಹಾಗೂ ಪಂಚಾಯತಿ ಸಿಬ್ಬಂದಿಗಳು ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ದೇಶದಿಂದ ಇಡೀ ಪ್ರಪಂಚದಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆನ ತಲೆ ಕೆಳಗಡೆ ಮಾಡಿರುವಂಥ ಒಂದು ಕಾಯಿಲೆ COVID-19 ಕರೋನಾ ಕಾಯಿಲೆ. ಈಗ ನಿಮಗೆಲ್ಲ ತಿಳಿದಿದೆ ಈ ಒಂದು ಕರೋನಾ ಕಾಯಿಲೆಯಿಂದ ಎಷ್ಟು ತೊಂದರೆ ಇದೆ ನಿಮಗೆಲ್ಲ ಗೊತ್ತಾಗಿದೆ. ದಯವಿಟ್ಟು ಇದು ಒಂದು ಜಾಗೃತಿ ಮೂಡಿಸೋದಕ್ಕೆ ಈ ಕಾರ್ಯಕ್ರಮನ ಈ ದಿನ 18ನೇ ತಾರೀಕು ನಮ್ಮ ರಾಜ್ಯಾದ್ಯಂತ ಮಾಸ್ಕ್ ದಿನ ಅಂತ ಆಚರಿಸ್ತಾ ಇದ್ದಾರೆ. ಇದ್ರ ಉದ್ದೇಶ ಏನಂದ್ರೆ ನಮ್ಮ ಮಾಸ್ಕ್ ಹಾಕೋದ್ರಿಂದ ಕರೋನಾ ವೈರಸ್ ಕಾಯಿಲೆ ಬರ್ದಂಗೆ ತಡೆಗಟ್ಟಬಹುದು. 100-60% ಮಾಸ್ಕ್ ಹಾಕೊಂಡ್ರೆ ಕಾಯಿಲೆ ಬರ್ದಂಗೆ ತಡೆಗಟ್ಟಬಹುದು, ಸಾಮಾಜಿಕ ಅಂತರ ಕಾಪಾಡಬಹುದು. ದಯವಿಟ್ಟು ಸಾರ್ವಜನಿಕರಲ್ಲಿ ಈಗಾಗಲೇ ಈಗ ಎಲ್ಲರೂ ಮಾಸ್ಕ್ ಕಂಪಲ್ಸರಿ ಹಾಕೊಳ್ಳಬೇಕು. ದಯವಿಟ್ಟು ಸಾರ್ವಜನಿಕ ಬಂಧುಗಳೇ, ನೀವು ಅಂದ್ಕೊಂಡು ಲಾಕ್ಡೌನ್ ಮುಗಿದಿದೆ, ಕರೋನಾ ವೈರಸ್ ಕಾಯಿಲೆ ಹೋಗಿದೆ ಅಂತ ದಯವಿಟ್ಟು ಅನ್ಕೊಳ್ಬೇಡಿ. ಇನ್ನು ಕರೋನಾ ವೈರಸ್ಗೆ ಯಾವಾಗ ಬೇಕಾದ್ರೂ ಬರಬಹುದು, ಈವರೆಗೂ ಬರಬಹುದು, ಮುಂದಿನವರೆಗೂ ಬರಬಹುದು. ದಯವಿಟ್ಟು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಕಳಿ. ನೀವು ಒಳ್ಳೆ ಬಟ್ಟೆ ಹಾಕಂತಿರೋ ಬಿಡ್ತಿರೋ ಗೊತ್ತಿಲ್ಲ,
ಒಳ್ಳೆ ಸೀದಾಕ್ ಅಂತ ಗೊತ್ತಿಲ್ಲ, ಒಳ್ಳೆ ಇದಾಕ್ ಅಂತ ಗೊತ್ತಿಲ್ಲ. ದಯವಿಟ್ಟು ಮಾಸ್ಕ್ ಅನ್ನು ಕಡ್ಡಾಯವಾಗಲಿ. ಈ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ದ್ವಾರನಕುಂಟೆ ಪ್ರಾಥಮಿಕ ಆರೋಗ್ಯ ದ್ವಾರನಕುಂಟೆ ಹಾಗೂ ಇತರ ಎಲ್ಲ ಸಂಘ ಸಂಸ್ಥೆಗಳೊಂದಿಗೆ ಈ ದಿನ ಜಾಥಾ ಕಾರ್ಯಕ್ರಮ ಕಂಡಿದ್ದೀವಿ. ಇದು ಉದ್ದೇಶ ನಮ್ಮ ಗ್ರಾಮದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯದ ವ್ಯಾಪ್ತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಮಾಸ್ಕ್ ಹಾಕೋದ್ರ ಬಗ್ಗೆ ಜಾಗೃತಿ ಮೂಡಿಸೋದು ಅಂತ ಹೇಳಿದೆ. ದಯವಿಟ್ಟು ಸಾರ್ವಜನಿಕ ಬಂಧುಗಳು ಮಾಸ್ಕ್ ಅನ್ನು ಹಾಕಲಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಿದ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮಕ್ಕೆ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಅಂದರೆ ಪ್ರಾಥಮಿಕ ಆರೋಗ್ಯದ ವ್ಯಾಪ್ತಿಗೆ ಕರೋನಾ ವೈರಸ್ ಬರೋದೇ ಇಲ್ಲ. ದಯವಿಟ್ಟು ಮಾಸ್ಕ್ ಅನ್ನು ಬಳಸಿ, ಮಾಸ್ಕ್ ಅನ್ನು ಬಳಸಿ ಚೆನ್ನಾಗಿ ಕೈ ತೊಳಿರಿ. ಪದೇ ಪದೇ ಕನಿಷ್ಠ ಪಕ್ಷ ಅರ್ಧ ಗಂಟೆಗೂ ಸರಿ ಗಂಟೆಗೂ ಸರಿ ಚೆನ್ನಾಗಿ ಸೋಪಿನಿಂದ ಆಗಲಿ ಕೈ ತೊಳ್ಕೊಳ್ಳಿ, ಸ್ಯಾನಿಟೈಸರ್ ಇಂದ ಕೈ ವಾಶ್ ಮಾಡ್ಕೊಳ್ಳಿ. ಜೊತೆಗೆ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕಾಗತ್ತೆ. ಸಾಮಾಜಿಕ ಅಂತರ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಒಂದು 3 ಅಡಿ ಅಂದ್ರೆ ಒಂದು 1 ಮೀಟರ್ ಅಂತ ಡಿಸ್ಟೆನ್ಸ್ ಇರಬೇಕು. ಅದು ಕಾಪಾಡ್ಕೋಬೇಕಾದ್ರೆ ಆದಷ್ಟು ಗರ್ಭಿಣಿಯರು ಬಾಂತಿಯರು ವಯಸ್ಸಾದರೂ ದಯವಿಟ್ಟು ಅನಾವಶ್ಯಕವಾಗಿ ಬೇರೆಯವ್ರಿಗೆ ಹೋಗೋದಾಗಲಿ ಅಥವಾ ಬೇರೆ ಎಲ್ಲ ಜನಸಂದಣಿಗೆ ಹೋಗಲಿ ಜಾತ್ರೆ ಹೋಗಲಿ ಮಾಡಬಾರ್ದು. ದಯವಿಟ್ಟು ಸಾರ್ವಜನಿಕ ಬಂಧುಗಳು ಮಾಸ್ಕ್ ಅನ್ನ ಬಳಸಿ, ಮಾಸ್ಕ್ ಅನ್ನ ಬಳಸಿ, ಮಾಸ್ಕ್ ಅನ್ನ ಬಳಸಿ. ಮಾಸ್ಕ್ ಇಂಥದೇ ಬಳಸ್ಬೇಕಂತೇನಿಲ್ಲ, ನನ್ನ ಪ್ರಕಾರ ಹೇಳಿದ್ರೆ ಬಟ್ಟೆ ತುಂಬಾ ಒಳ್ಳೆಯದು. ಟ್ರಿಪಲ್ ಲೇಯರ್ ಮಾಸ್ಕ್ ಬಳಸಿದ್ರೆ ಅದ್ರ ಪವರ್ 6 ಗಂಟೆ ಅಷ್ಟೇನೆ. ಟ್ರಿಪಲ್ ಲೇಯರ್ ಮಾಸ್ಕ್ ಅಂತ ಬಳಸಿದ್ರೆ ಅದು ಸಾಯಂಕಾಲದಲ್ಲಿ ಬಿಸಾಕ್ಬೇಕಾದ್ರೆ ಹೊಸ ತಗೋಬೇಕಾಗುತ್ತೆ. ಅದೇ ಥರ ಕಾಟನ್ ಬಟ್ಟೆ ಅಂತ ಹೊಲಿಸಿದ್ರೆ ನೀವು ಸಾಯಂಕಾಲ ತಂದ್ರೆ ಬೆಳಿಗ್ಗೆ ವಾಶ್ ಮಾಡಿ ಮತ್ತೆ ಹಾಕೊಳ್ಬಹುದು. N90 ಮಾಸ್ಕ್ ಅಂತ ಇದೆ, ಇದು ಸ್ವಲ್ಪ ಕಾಸ್ಟ್ಲಿ, ದುಡ್ಡು ಕಾಸ್ಟ್ಲಿ ಆಗುತ್ತೆ, ಇದು ಉಸಿರು ಕಟ್ಟಂಗೆ ಆಗುತ್ತೆ. ದಯವಿಟ್ಟು ಬಟ್ಟೆ ಅದನ್ನು ಹೊಲಿಸ್ಕೊಳ್ಳಿ. ಕೇವಲ ಹತ್ತರಿಂದ 15 ರೂಪಾಯಿ ಖರ್ಚು ಮಾಡಿ ಸಾಕು, ನೀವು ಮಾಸ್ಕ್ ಅನ್ನು ರೆಡಿ ಮಾಡ್ಕೋಬಹುದು. ದಯವಿಟ್ಟು ದಯವಿಟ್ಟು ಎಲ್ಲರೂ ಸಾರ್ವಜನಿಕ ಬಂಧುಗಳು ಮಾಸ್ಕ್ ಅನ್ನು ಹಾಕಲಿ. ಮಾಸ್ಕ್ ಹಾಕೋದ್ರಿಂದ ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಂದು ಕೊರೋನಾ ಕಾಯಿಲೆ ಬರೋದನ್ನು ತಡೆಗಟ್ಟಬಹುದು. ಜೊತೆಗೆ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕಾಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಯಾರಾದರೂ ನಮ್ಮ ಊರಿಗೆ ಬೇರೆ ಯಾರಾದರೂ ಅನಾವರ ಬಂದರೆ ನಮ್ಮ ಗ್ರಾಮ ಪಂಚಾಯತಿಗಾಗಲಿ ಆಸ್ಪತ್ರೆಯ ಸಿಬ್ಬಂದಿಗಾಗಲಿ ಅಥವಾ ತಾಲೂಕು ಪೊಲೀಸರು ತಿಳಿಸಿದ್ರೆ ಅದನ್ನು ಅದಕ್ಕೆ ಮುಂಜಾಗ್ರತೆ ಕ್ರಮ ತಗೊಳ್ತೀವಿ, ಅವ್ರನ್ನ ಕ್ವಾರಂಟೈನ್ ಮಾಡ್ತೀವಿ. ಇದು ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು, ಈಗ ಗಂಟಲು ಪರೀಕ್ಷೆ ಅಂದರೆ ಥ್ರೋಟ್ಸ್ ಆಫ್ ಅಂದರೆ ಗಂಟಲು ದ್ರವ ಪರೀಕ್ಷೆ ಮಾಡೋದಕ್ಕೆ ಪ್ರತಿ ಮಂಗಳವಾರ ನಮ್ಮ ಆಸ್ಪತ್ರೆಗೆ ಬೆಳಿಗ್ಗೆ 9 ರಿಂದ 11 ಗಂಟೆ ಬಸ್ ಬರುತ್ತೆ, KSRTC ಬಸ್ ಬರುತ್ತೆ. ಈ ಥ್ರೋಟ್ಸ್ ಆಫ್ ತಗೊಂಡ್ರೆ ಅದ್ರ ಅನುಮಾನ ಭಯ ಇರ್ತದೆ. ಮುಖ್ಯವಾಗಿ ಥ್ರೋಟ್ಸ್ ಆಫ್ ತಗೊಂಡ್ರೆ ಕ್ವಾರಂಟೈನ್ ಮಾಡ್ತಾರೆ. ಅದಕ್ಕೆ ಕೂಡ ದಯವಿಟ್ಟು ಎಲ್ಲೂ ಕೂಡಕ್ಕಲ್ಲ, ಬರೀ ಥ್ರೋಟ್ಸ್ ಆಫ್ ಅಷ್ಟೇ ತೆಗಿತೀವಿ. ಸಾರ್ವಜನಿಕರು ಯಾರಿಗಾದ್ರೂ ಕೆಮ್ಮು ಜಾಸ್ತಿ ಇದ್ರೆ, ಜ್ವರ ಬಿಟ್ಬಿಟ್ಟು ಬರ್ತಾ ಇದ್ರೆ, ಅಥವಾ ಬೇರೆ ಕಡೆಯಿಂದ ಊರಿಗೆ ಚೆಂಗ ಹಿಂದೂಪುರಕ್ಕೋ ಅಥವಾ ಅನಂತಪುರಕ್ಕೋ ಅಥವಾ ಬೆಂಗಳೂರಿಗೆ ಹೋಗಿ ಬಂದು ಯಾರನ್ನ ಇದ್ದಾರೆ, ಪ್ರತಿ ಮಂಗಳೂರು ನಮ್ಮ ಆಸ್ಪತ್ರೆಗೆ ಕರೆಸ್ತಾ ಇದ್ದೀವಿ, ಬಂದು ಥ್ರೋಟ್ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು ಕೊನೆ ಅಂತದಂದ್ರೆ ಹೆರಿಗೆ ಟೈಮ್ಲಿ ಗರ್ಭಿಣಿಯರು ಪರೀಕ್ಷೆ ಮಾಡಿಸ್ಕೊಳ್ಳಿ. ವಯಸ್ಸಾದ ಕೆಮ್ಮಿರೋರು ಕಫ ಬರ್ತಿರೋರು ಜ್ವರ ಬಿಟ್ಟು ಬಿಟ್ಟಿರೋ ದಯವಿಟ್ಟು ಮಂಗಳವಾರ ಬೆಳಿಗ್ಗೆ 9 ರಿಂದ 11 ವರೆಗೂ ನಮ್ಮ ಆಸ್ಪತ್ರೆಯಲ್ಲಿ ಇರುತ್ತೆ ಬಸ್ ಬರುತ್ತೆ. ಅಲ್ಲಿ ದೊರಕುಂಟೆ ಗ್ರಾಮ ಪಂಚಾಯತಿ ಪಿಡಿಯೋ ಆದ ಸಿ.ಬಿ. ರಂಗಣ್ಣವರು ಈಗ ಕೊರೋನಾ ಜಾಗೃತಿ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಸನ್ಮಾನ್ಯ ಗ್ರಾಮಸ್ಥರೇ, ನಮಗೆ ಡಿಸೆಂಬರ್ 18 ರಿಂದಲೂ ಕೂಡ 2019 ಡಿಸೆಂಬರ್ 18 ರಿಂದಲೂ ಕೂಡ ನಮಗೆ ಕೊರೋನಾ COVID-19 ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಗೆ 6 ತಿಂಗಳುಗಳಾಗಿದ್ದಾವೆ. 6 ತಿಂಗಳ ಹಂತರದಲ್ಲಿ ನಮಗೆ ಸಾಕಷ್ಟು ಪ್ರತಿದಿನ ವಿದ್ಯಮಾನಗಳನ್ನ ನೋಡ್ತಾ ಇದ್ದೀರಾ, ಕೊರೋನಾಗಳು ಯಾವ ರೀತಿ ಹರಡುತ್ತೆ ಅಂತನ ಮುಖ್ಯವಾಗಿ ನಾವು ಪಾತ್ರ ವಹಿಸಬೇಕಾಗಿರೋದಿಷ್ಟೇ. ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಗ್ರಾಮದಲ್ಲೂ ಕೂಡ ಟಾಸ್ಕ್ ಫೋರ್ಸ್ ಗ್ರಾಮವಾರು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಿದ್ದೀವಿ. ಆ ಟಾಸ್ಕ್ ಫೋರ್ಸ್ ಕಮಿಟಿಗೆ ಮೊದಲಾಗಿ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರತಿ ಸೋಮವಾರ ಮತ್ತೆ ಗುರುವಾರ ನಾವು ಟಾಸ್ಕ್ ಫೋರ್ಸ್ ಕಮಿಟಿಯ ಪರಿಶೀಲನಾ ಸಭೆಯಲ್ಲಿ ನಾವು ಪ್ರತಿಯೊಂದು ಹಂತವಾಗಿ ನಾವು ವಿಚಾರಣೆ ಮಾಡಿದಾಗ ವಿಚಾರಗಳು ನಮಗೆ ಉತ್ತಮ ಸ್ಥಿತಿಯಲ್ಲಿ ಫಲಿತಾಂಶಗಳು ಬರ್ತಾ ಇದ್ದಾವೆ. ಎರಡನೇದಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಪ್ರಕರಣಗಳಿಗೆ ನಾವು ಅವಕಾಶ ಕೊಟ್ಟಿಲ್ಲ, ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೂ ಕೂಡ 6 ತಿಂಗಳು ನಮ್ಮ ವೈದ್ಯಾಧಿಕಾರಿಗಳು ಹೇಳಿದಾಗೆ 6 ತಿಂಗಳು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೋಬೇಕು. 6 ತಿಂಗಳಲ್ಲಿ ನಾವು ಯಾವ ಟೈಮ್ನಲ್ಲಿ ಯಾವ ರೀತಿ ಕಾಯಿಲೆ ಬರ್ತೈತೆ ಅಂತ ಹೇಳೋಕ್ಕಾಗಲ್ಲ. ನಾವು ಮೊದಲನೇ ಮಾಸ್ಕನ್ನು ಧರಿಸಬೇಕು. ಎರಡನೇದಾಗಿ ಸಾಮಾಜಿಕ ಅಂತರ ಕಾಪಾಡಬೇಕು. ನಾವು ಪ್ರತಿದಿನ ಹೊರಗಡೆಯಿಂದ ಮನೆಗೆ ಒಳಗೆ ಹೋಗ್ಬೇಕಾದ್ರೆ ನಾವು ಕೈಕಾಲು ಮುಖವನ್ನು ತೊಳ್ಕೊಂಡು ಒಳಿಕೋಬೇಕು. ಯಾವ 1/2 ಗಂಟೆಗೊಂದು ಸಾರಿ ನಾವು ಕೈಕಾಲು ಮುಖಗಳನ್ನು ತೊಳ್ಕೋಬೇಕು. ತರಕಾರಿಗಳು
ಯಾವ್ದಾದ್ರು ತೊಳೆಯುವಂತ ಸಾಮಾನ್ಯ ತೊಳೆದು ಶುದ್ಧಗೊಳಿಸಿ ತಿನ್ನಿ. ಹಣ್ಣು ಹಂಪಲುಗಳು ಶುದ್ಧಗೊಳಿಸಿ ತಿನ್ನಿ. ಅದರಿಂದ ನಾವು ಇದಕ್ಕೆ ಸಹಕಾರ, ನಾವು ಕೂಡ ನಮ್ಮ ಪಂಚಾಯತಿಯಿಂದ ಮಾಸ್ಕ್ಗಳನ್ನ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸುಮಾರು 2000 ಮಾಸ್ಕ್ಗಳನ್ನ ಹೊಲಿಸಿಕೊಟ್ಟಿದ್ದೀವಿ ನಾವು ಪಂಚಾಯತಿಯಿಂದ. ಹಾಗೆ ಯಾರಾದರೂ ದಾನಿಗಳು ಕೂಡ ನಾವು ಕೊಟ್ಟರೆ ಅವನ್ನು ಕೂಡ ಕೊಡ್ತೀವಿ. ನಾವು ಸಾಹೇಬರು ನಮ್ಮ ವೈದ್ಯಾಧಿಕಾರಿಗಳು ಹೇಳ್ದಂಗೆ 16-17 ರೂಪಾಯಿ ವೆಚ್ಚ ಆಗ್ಬೋದು. ಒಂದು ಏನೂ ಇಲ್ಲ ಅಂದ್ರೆ ಕಾಟನ್ ಖರ್ಚು ಇಟ್ಟಿದೆಯಲ್ಲ ಅದನ್ನಾದರೂ ಒಂದು ಮಾಸ್ಕ್ ಇದು ಮಾಡ್ಕೊಂಡು ಕಟ್ಕೊಂಡು ನೀವು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ಇದನ್ನ ಯಶಸ್ವಿಗೊಳಿಸ್ಬೇಕು. ನಮ್ಮ ಜಾಗೃತಿ ಕೈಲಿರಬೇಕು, ನಮ್ಮ ಎಚ್ಚರಿಕೆ ನಮ್ಮ ಕೈಲಿರಬೇಕು. ಇದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ, ಭಯ ಬೇಡ, ಎಚ್ಚರಿಕೆ ಇರಲಿ ಅಷ್ಟೇ. ಅದರಿಂದ ಈ COVID-19 June 18 ತಾರೀಕು ಮಾಸ್ಕ್ ಆಚರಣೆ ದಿನವಾಗಿ ಆಚರಿಸ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ಇನ್ನೊಂದು 6 ತಿಂಗಳು ಭಾಳ ಎಚ್ಚರಿಕೆ ಆಗಿರಬೇಕು. ಯಾವುದೇ ರಾಜಕೀಯ ಆಗಲಿ, ಸಾಮಾಜಿಕ ಆಗಲಿ, ಧಾರ್ಮಿಕ ಆಗಲಿ, ಸಭೆ ಸಮಾರಂಭಗಳು ನಡೆಯೋದಿಲ್ಲ. ಮದುವೆಗಳು 50 ಜನರಿಂದ ಮೇಲ್ಪಟ್ಟು ಸೇರಬಾರ್ದು ಅಂತ ನಿಯಮ ಇದೆ. ಅದರಲ್ಲಿ ಅನುಮತಿ ತಂದಂತ ಪತ್ರವನ್ನು ನಮ್ಮ ಪಂಚಾಯತಿ ಗಮನಕ್ಕೆ ತಂದ್ರೆ ನಾವು ಆ ಒಂದು ಇದನ್ನ ನಿಯಮ ಪಾಲನೆ ಮಾಡ್ತೀವಿ. ಈಗ ಒಂದು ಸುತ್ತೋಲೆ ಬಂದಿದೆ, ನಮಗೆ ಯಾವ್ದಾದ್ರೂ ಮದುವೆ ಸಮಾರಂಭದಲ್ಲಿ 50 ಜನಕ್ಕಿಂತ ಮೇಲ್ಪಟ್ಟು ಬರ್ತಾ ಇದ್ದಾರೆ, ಸಾಕಷ್ಟು ಜನ ಗುಂಪು ಸೇರ್ತಾ ಇದ್ದಾರೆ. ಈ ಗುಂಪಿನಲ್ಲಿ ಎಷ್ಟು ಜನ ಸೇರ್ತಾರೆ ನೋಡಿ ಆ ಸಂಬಂಧಪಟ್ಟವರಿಗೆ ತಿಳಿಸಿ ಅವ್ರಿಗೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ. ಅಲ್ಲಿವರೆಗೂ ಹೋಗೋದು ಬೇಡ, ನಮ್ಮ ಎಚ್ಚರಿಕೆ ನಮ್ಮ ಕೈಲಿರಲಿ. ಅದರಿಂದ ಯಾರು ಅಂತರವನ್ನು ಹೋಗಿ ಮದುವೆಗೆ ಹೋಗಿ 5-10 ಜನದೊಳಗಿರ್ರಿ, 20-30 ಜನದೊಳಗಿರ್ರಿ, ನೀವು ನಿಮ್ಮ ಕೆಲಸಗಳನ್ನು ಪೂರೈಸ್ಕೊಂಡು ವಾಪಸ್ ಬಂದರೆ ಇನ್ನೊಬ್ಬರಿಗೆ ಅವಕಾಶ ಆಗುತ್ತೆ. ಅಲ್ಲೇ ಗುಂಪು ಸೇರಿಕೊಂಡು 50-100-150 ಜನ ಸೇರಬೇಡಿ. ಅದರಿಂದ ಗ್ರಾಮಸ್ಥರೇ ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀರಿ, ಉತ್ತಮವಾದಂಥ ಸಹಕಾರ ನೀಡಿದ್ದೀರಿ. ಈ ಒಂದು COVID-19 ಕೊರೋನಾ ವೈರಸ್ ತಡೆಗೆ ಭಾಳ 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 ನಮಗೆ ಸಹಕಾರ ನೀಡಿದ್ದೀರಿ. ಮುಂದೆನೂ ಕೂಡ ಈ ಸಹಕಾರ ನೀಡಿ ಈ ಒಂದು ಗ್ರಾಮ, ಈ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಜನರ ಆರೋಗ್ಯಕ್ಕಾಗಿ ನಾವು ನೀವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.